ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮಾಡಳ್ಳಿ. ಕ್ಲಾಸಿಕ್ KEYANSWR ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ಘಟನೆಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮುಂಬರುವ FDA SDA KPC ಗ್ರೂಪ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕ್ಲಾಸಿಕ್ ಸಂಸ್ಥೆ FDA SDA ಕ್ವಶನ್ ಪೇಪರ್ಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಈ FDA SDA ಹಿಂದೆ ನಡೆದಂತಹ ಏನು FDA SDA ಎಕ್ಸಾಮ್ ನಡೆದಿದ್ದೇವಲ್ಲ, ಆ ಫಸ್ಟ್ನೇ ಪತ್ರಿಕೆಗಳ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಎಸ್, ಇವತ್ತು ನಾನು ಏನಪ್ಪ ಅಂದರೆ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ FDA ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡ್ತಾ ಇದ್ದಾರೆ. ಎಸ್, ಹಾಗಾದರೆ 2019 ನಡೆದಂತಹ FDA ಎಕ್ಸಾಮ್ ಕ್ವಶನ್ ಪೇಪರನ್ನು ಇವತ್ತು ಅನಲೈಸಿಸ್ ಮಾಡ್ತಾ ಇದ್ದಾನೆ. ಎಸ್, ಹಾಗಾದರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನೀವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈವ್ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಕಳೆದ PC ಎಕ್ಸಾಮ್ ಏನು ನಡೀತಲ್ಲ, ಆ PC ಎಕ್ಸಾಮ್ ಕ್ವಶನ್ ಪೇಪರ್ ಅನಲೈಸಿಸ್ ಕೂಡ ಮಾಡಿದ್ವಿ. ಅದು ಬಹಳಷ್ಟು ಸ್ಪರ್ಧಾರ್ಥಿಗಳಿಗೆ ಕೂಡ ಅನುಕೂಲ ಆಯಿತು. ಹಾಗಾಗಿ ಆ ದೃಷ್ಟಿಯಿಂದ ಇವತ್ತು FDA SDA ಆಗುವ ಕನಸನ್ನು ಕಂಡಂಥ ಸ್ಪರ್ಧಾರ್ಥಿಗಳಿಗೆ ಇವತ್ತು ಕ್ಲಾಸಿಕ್ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ ಎಸ್ ಉಪ್ಪಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ FDA SDA ಕ್ವಶನ್ ಪೇಪರ್ ಅನಲೈಸಿಸ್ ಕೂಡ ಮಾಡ್ತಾ ಇದ್ದೀವಿ. ಎಸ್, ಹಾಗಾದರೆ ಇವತ್ತು ನಾನು ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಜೊತೆಗೆ ಆ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅನ್ನೋದನ್ನು ಇವತ್ತು ಹೇಳ್ತಿದ್ದೇನೆ. ಎಸ್, ಹಾಗಾದರೆ ಆತ್ಮ ಸ್ಪರ್ಧಾರ್ಥಿಗಳೇ, ಎಸ್, ಹಾಗಾದರೆ 2019 ನಡೆದಂತಹ FDA ಕ್ವಶನ್ ಪೇಪರನ್ನು ಪ್ರಶ್ನೆ ಪತ್ರಿಕೆಯ ಒಂದು ಮೊದಲನೇ ಪ್ರಶ್ನೆ. ಎಸ್, ಹಾಗಾದರೆ ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಎಸ್, ಹಾಗಾದರೆ GST ವಿನಾಯಿತಿ ಪಡೆದದ್ದು ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳು ಆಲ್ಮೋಸ್ಟ್ ಅಲ್ಲ ಇಲ್ಲೇ ಲೈವ್ ನೋಡ್ತಾ ಇದ್ರು ಆನ್ಸರ್ ಮಾಡಿರ್ತಿರ್ತೀರ. ಯಾಕಂದರೆ GST ಅಂತಂದಾಗ GST ಬಗ್ಗೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಇವತ್ತು ಯಾವುದೇ ಎಕ್ಸಾಮ್ ನಡೀಲಿ, ಎಕ್ಸಾಮ್ ಒಳಗೆ GST ಬಗ್ಗೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಯಾಕಂದರೆ GST ಬಹಳಷ್ಟು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಕೇಳ್ತಾ ಇದ್ದೇನೆ. ಎಸ್, ಹಾಗಾದರೆ GST ವಿನಾಯಿತಿ ಪಡೆದಿದ್ದು ಯಾವುದು ಅಂತಕ್ಕಂಥ ಪ್ರಮುಖವಾಗಿರತಕ್ಕಂಥ ಆನ್ಸರ್ ಅಂತಂದಾಗ, ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳು ಆನ್ಸರ್ ಮಾಡಿರ್ತೀರಾ. ಎಸ್, ಹಾಗಾದರೆ ದ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. ನೋಡಿ, ಹಾಗಾದರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಏನಿದೆಯಲ್ಲ, ಇದು GST ವಿನಾಯಿತಿ ಪಡೆದಿರತಕ್ಕಂಥದ್ದು. ಎಸ್, ಹಾಗಾದರೆ ಬಹಳಷ್ಟು ಗಮನಿಸಬೇಕು ಸ್ಪರ್ಧಾರ್ಥಿಗಳು, ಏನು ಪ್ರಶ್ನೆ ಕೇಳಿದನವನು GST ವಿನಾಯಿತಿ ಪಡೆದಿದ್ದು ಯಾವುದು ಅಂತ ಕೇಳಿದಾನೆ. ಹಾಗಾದರೆ GST ವಿನಾಯಿತಿ ಪಡೆದಿದ್ದು ಯಾವ್ದು ಬಂದಿರಲಿಲ್ಲ, ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. ಬಟ್ ಇಲ್ಲಿ ಮೇಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಪೆಟ್ರೋಲ್ ಕೊಟ್ಟಿದ್ದಾನೆ, ಬಟ್ ಬೇರೆ ಬೇರೆ ಕೊಟ್ಟಿದ್ದಾನೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಗಮನಿಸಬೇಕು, ಇಲ್ಲೇ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. ಇನ್ನೊಂದು ಗೊತ್ತಿರಲಿ, ವಿದ್ಯುತ್ ಕೂಡ ಏನಪ್ಪ ಅಂದರೆ ಇಲ್ಲಿ ವಿನಾಯಿತಿ ಪಡೆದಿದೆ. ಬಟ್ ಇಲ್ಲಿ ಅವನು ಎರಡು ಕೊಟ್ಟಿದ್ದಾನೆ, ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. ಮುಂಬರುವ ಪ್ರಶ್ನೆಗಳಲ್ಲಿ ಮತ್ತೆ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಏನು ಕೇಳ್ಬೋದು, ಇಲ್ಲಿ ಮತ್ತೆ ಪೆಟ್ರೋಲಿಯಂ ವಿದ್ಯುತ್ ಅಂತ ಕೊಡ್ಬೋದು. ಹಾಗಾಗಿ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಜೊತೆಗೆ ವಿದ್ಯುತ್. ಬಟ್ ಇಲ್ಲಿ ಅವನು ಎರಡೇ ಕೊಟ್ಟಿದ್ದಾನೆ, ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್. ಹಾಗಾಗಿ ಇದರ ಉತ್ತರ ಏನಾಗುತ್ತೆ, ಮೂರಾಗುತ್ತೆ. ಬಟ್ ನೆಕ್ಸ್ಟ್ ಕೇಳ್ಬೋದು, ವಿದ್ಯುತ್ ಕೂಡ ಏನಪ್ಪ ಅಂದರೆ GST ವಿನಾಯಿತಿಯನ್ನು ಪಡೆದಿರತಕ್ಕಂಥದ್ದು. ಹಾಗಾಗಿ ಸ್ಪರ್ಧಾರ್ಥಿಗಳು ಗಮನಿಸ್ಬೇಕಾಗುತ್ತೆ. ಇನ್ನೇ ಈ GST ಅಂತಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ವಶನ್ಸ್ಗಳು ಬಂದೇ ಬರುತ್ತೆ. ನೋಡಿ, ಹಾಗಾದರೆ GST ಅಂತಂದಾಗ ಇದರ ಒಂದು ವಿಸ್ತೃತ ರೂಪ ನೋಡಬೇಕಾಗತ್ತೆ. GST ಯಾವುದ್ರಿ, GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಪ್ರಮುಖವಾಗಿ ಗೊತ್ತಿರಬೇಕು ಸ್ಪರ್ಧಾರ್ಥಿಗಳು, ಇಲ್ಲಿ ನಾವೇನು ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ, ಸರಕು ಮತ್ತು ಸೇವಾ ತೆರಿಗೆ. ಹಾಗಾಗಿ GST ವಿಸ್ತೃತ ರೂಪ ಏನಂತಲೂ ಕೇಳ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಎಸ್, ಹಾಗಾದರೆ ಸ್ಪರ್ಧಾರ್ಥಿ ಗಮನಿಸ್ಬೇಕು, GST ಇದೆಯಲ್ಲ, ಈ GST ಯಾವಾಗ ಜಾರಿಗೆ ಬಂತು, ಯಾವ ಸಂವಿಧಾನದ ತಿದ್ದುಪಡಿ ಮುಖಾಂತರ ಇದು ಭಾರತದಲ್ಲಿ ಬಂತು, ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಎಸ್, ಹಾಗಾದರೆ GST ಇದರ ಸ್ವಲ್ಪ ಹಿನ್ನೆಲೆ ನೋಡಬೇಕಾಗುತ್ತೆ. ನೋಡಿ, GST ಸಂಬಂಧಪಟ್ಟ ಹಾಗೆ 2017 ಜುಲೈ
ಒಂದರೊಂದು ಏನಪ್ಪ ಅಂದ್ರೆ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂತು. ಹಾಗಾದರೆ 2017 ಜುಲೈ 1 ಭಾರತದಲ್ಲಿ ಜಿ ಎಸ್ ಟಿ ಏನಪ್ಪ ಅಂದ್ರೆ ಜಾರಿಗೆ ಬಂತು. ಹಾಗಾಗಿ ಪ್ರಶ್ನೆಯನ್ನು ಕೂಡ ಕೇಳಿದರೆ ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದ ವರ್ಷ ಯಾವುದಂದ್ರೆ 2017. ಡೇಟ್ ಕೂಡ ನೆನಪಿಟ್ಟುಕೊಳ್ಳ್ರಿ, ಜುಲೈ 1. ಯಾಕಂದರೆ ಜುಲೈ 1 ನಾವು ಜಿ ಎಸ್ ಟಿ ದಿನವನ್ನಾಗಿ ಆಚರಿಸ್ತೀವಿ. ಸ್ಪರ್ಧಾರ್ಥಿಗಳು ಗಮನಿಸ್ಬೇಕು, ಜಿ ಎಸ್ ಟಿ ದಿನ ಯಾವಾಗ? ಜುಲೈ 1. ಯಾಕಂದರೆ ಜುಲೈ 1 ಭಾರತದಲ್ಲಿ ಜಿ ಎಸ್ ಟಿ ಜಾರಿಗೆ ಬಂತು. ಹಾಗಾದರೆ ಸಂವಿಧಾನದ 101 ತಿದ್ದುಪಡಿ ಮೂಲಕ ಜಿ ಎಸ್ ಟಿಯನ್ನು ನಾವು ಜಾರಿಗೊಳಿಸಿದ್ವಿ. ಇದು ಕೂಡ ಪ್ರಶ್ನೆ ಬಂದಿದೆ. ಹಾಗಾದರೆ ಜಿ ಎಸ್ ಟಿ ಭಾರತದಲ್ಲಿ ಎಷ್ಟನೇ ಸಂವಿಧಾನದ ತಿದ್ದುಪಡಿ ಮೂಲಕ ಭಾರತದಲ್ಲಿ ಜಾರಿಗೆ ಬಂತಂದರೆ 101 ಸಂವಿಧಾನ ತಿದ್ದುಪಡಿ ಮೂಲಕ. ಹಾಗಾಗಿ ಸ್ಪರ್ಧಾರ್ಥ ಗಮನಿಸಬೇಕಾಗುತ್ತೆ. ಇನ್ನು ಈ ಜಿ ಎಸ್ ಟಿ ಅಂತಂದಾಗ ನೋಡ್ರಿ, ಜಿ ಎಸ್ ಟಿ ಪ್ರಮುಖವಾಗಿ ಅದರ ಒಂದು ಸಮಿತಿ ಕೂಡ ಇತ್ತು. 2001 ಆಸೀಮ್ ದಾಸ್ ಗುಪ್ತಾ ಸಮಿತಿ ಅಂತ ಬರುತ್ತೆ ಸ್ಪರ್ಧಾರ್ಥಿಗಳೇ. ಆಸೀಮ್ ದಾಸ್ ಗುಪ್ತಾ 2001 ಅವಾಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಅವಧಿಯೊಳಗೆ ಏನಪ್ಪ ಅಂದರೆ ಆಸೀಮ್ ದಾಸ್ ಗುಪ್ತಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿರ್ತಾರೆ 2001. ಆ ಆಸೀಮ್ ದಾಸ್ ಗುಪ್ತಾ ಸಮಿತಿ ಏನಪ್ಪಂದ್ರೆ ಮೊದಲ ಬಾರಿಗೆ ಜಿ ಎಸ್ ಟಿ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನೇಮಕವಾಗಿರತಕ್ಕಂಥ ಒಂದು ಸಮಿತಿ. ಹಾಗಾಗಿ ಇಲ್ಲಿ ಗೊತ್ತಿರಲಿ, ಆಸೀಮ್ ದಾಸ್ ಗುಪ್ತಾ ಅವರನ್ನ ಭಾರತದ ಜಿ ಎಸ್ ಟಿಯ ಪಿತಾಮಹ ಅಂತ ಕೂಡ ಕರೀತಾರೆ. ಭಾರತದ ಜಿ ಎಸ್ ಟಿಯ ಪಿತಾಮಹ. ಹಾಗಾಗಿ ಸ್ಪರ್ಧಾರ್ಥಿ ಗಮನಿಸಬೇಕಾಗುತ್ತೆ, ಜಿ ಎಸ್ ಟಿ ಅಂತಂದಾಗ ಅದರ ಸಂಪೂರ್ಣವಾದ ಸ್ಟಡಿ ಮಾಡಿರಿ. ಅಂದಾಗ ಯಾವುದೇ ಎಕ್ಸಾಮಲ್ಲಿ ಯಾವುದೇ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದ್ರೆ ಜಿ ಎಸ್ ಟಿ ಬಗ್ಗೆ ನೀವು ಅದನ್ನು ಆನ್ಸರ್ ಮಾಡ್ಬೋದು. ಹಾಗಾಗಿ ಜಿ ಎಸ್ ಟಿಗೆ ನೋಡಿರಿ ಭಾಳಷ್ಟು ಪ್ರಶ್ನೆಗಳು ಬರುತ್ತವೆ. ಹಾಗಾಗಿ ಜಿ ಎಸ್ ಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್, ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ ಇಲ್ಲೇ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದಿದ್ದು ಯಾವುದಪ್ಪ ಅಂತಂದರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಲ್, ಇದರ ಒಂದು ಉತ್ತರ. ಬಟ್ ಇನ್ನು ಹೇಳಿದ್ದೀನಿ ವಿದ್ಯುತ್ ಕೂಡ ಏನಪ್ಪ ಅಂದರೆ ವಿನಾಯಿತಿ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಓಕೆ ಎಸ್. ಇನ್ನೇ ನೆಕ್ಸ್ಟ್ ಪ್ರಶ್ನೆ, ಎಸ್, ಭಾರತದಲ್ಲಿ ಜೀವಗಳ ಧಾಮವನ್ನೇ ಸ್ಥಾಪಿಸಿದ್ದು ಇಲ್ಲಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೀನಿ. ಎಸ್, ಹಾಗಾದರೆ ನೋಡಿರಿ ಭಾರತದಲ್ಲಿ ಇಲ್ಲಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಅಂತ ಕರೀತಾರೆ. ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಗೊತ್ತಿರಲಿ, ಇಲ್ಲಿ ಭಾರತದಲ್ಲಿ ಜೀವಗೋಳ ಧಾಮವನ್ನು ಸ್ಥಾಪಿಸಿದ್ದು ಇಲ್ಲಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ. ಎಸ್, ಹಾಗಾದರೆ ಇದರ ಒಂದು ಪ್ರಶ್ನೆ ನೋಡಿದಾಗ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್. ಯಾಕಂದರೆ ಗೊತ್ತಿರಲಿ ಸ್ಪರ್ಧಾರ್ಥಿಗೆ ಗಮನಿಸಬೇಕಾಗುತ್ತೆ, 1986 ಒಳಗೆ ಏನಪ್ಪ ಅಂದರೆ ಭಾರತದ ಮೊದಲೇ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಅಂದರೆ ಜೀವಗೋಳ ಮೀಸಲು ಪ್ರದೇಶ ಅಂತ ಕೂಡ ಕರೀತಾರೆ. ಹಾಗಾಗಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್, ಇದರ ಉತ್ತರ ಏನಪ್ಪ ಅಂದರೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಗೊತ್ತಿರಲಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತಂದಾಗ ಪ್ರಮುಖವಾಗಿ ಅದು ಯಾವ ರಾಜ್ಯಗಳಲ್ಲಿ ನೆಲೆಗೊಂಡಿದೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಕೇಳ್ಬೋದು. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್, ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಏನಪ್ಪ ಅಂದರೆ ಪ್ರಮುಖವಾಗಿ ತಮಿಳ್ನಾಡು, ಕೇರಳ, ಕರ್ನಾಟಕ ಈ ಮೂರು ರಾಜ್ಯಗಳಲ್ಲಿ ಏನಪ್ಪ ಅಂದರೆ ಇವತ್ತು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಇರತಕ್ಕಂಥದ್ದು. ಹಾಗಾಗಿ ಸ್ಪರ್ಧಾರ್ಥ ಗಮನಿಸಬೇಕಾಗುತ್ತೆ, ಭಾರತದಲ್ಲಿ ಪ್ರಸ್ತುತ 18 ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ಗಳಿವೆ, ಅಂದರೆ 18 ಜೀವಗೋಳ ಮೀಸಲು ಪ್ರದೇಶಗಳಿವೆ. ಆದರೆ ಇಲ್ಲಿ ಏನು ಕೇಳಿದೆ ನಾನು, ಭಾರತದಲ್ಲಿ ಜೀವಗೋಳ ಧಾಮವನ್ನು ಸ್ಥಾಪಿಸಿದ್ದು ಫಸ್ಟ್ ಎಲ್ಪ್ ಅಂತಂದರೆ ಅದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್. ಹಾಗಾಗಿ ನೆನಪಿಟ್ಕೊಳ್ಬೇಕು. ಜೊತೆಗೆ ಗೊತ್ತಿರಲೇ ಈ ನೀಲಗಿರಿ ಬಯೋಸ್ಫಿಯರ್ ಇದರೊಳಗೆ ಕೆಲವು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಕೂಡ ಕಂಡು ಬರುತ್ತವೆ. ನೀಲಗಿರಿ ತೆಹರ್ ಅಂತಕ್ಕಂಥ ಪ್ರಾಣಿ ಬರುತ್ತದೆ, ನೀಲಗಿರಿ ತೆಹರ್. ಇನ್ನೊಂದು ಗೊತ್ತಿರಲಿ, ಸಿಂಹಬಾಲದ ಮಕಾಕ್ ಅಂತ ಬರುತ್ತೆ, ಸಿಂಹಬಾಲದ ಮಕಾಕ್. ಇವು ಅಳಿವಿನಂಚಿನಲ್ಲಿರತಕ್ಕಂಥ ಕೆಲವು ಪ್ರಾಣಿಗಳು. ಹಾಗಾಗಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಭಾರತದ ಜೀವಗೋಳ ಧಾಮವನ್ನು ಸ್ಥಾಪಿಸಿದ್ದು ಎಲ್ಪ ಅಂದ ಫಸ್ಟು ಇಲ್ಲಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಬಟ್ ಇಲ್ಲಿ ಕೆಲವು ಆಪ್ಷನ್ಸ್ ಕೊಟ್ಟಿದ್ದಾನೆ, ನೋಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳು. ಎಸ್, ಇಲ್ಲಿ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಕೂಡ ಇದೆ, ನಂದಾದೇವಿ ನ್ಯಾಷನಲ್ ಪಾರ್ಕ್ ಕೂಡ ಇದೆ, ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಕೂಡ ಇದೆ. ಹಾಗಾದರೆ ಈ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಏನಿದೆ ಅಲ್ಲ, ಇದು ಕೂಡ ಏನಪ್ಪ ಅಂದರೆ 1988 ಒಳಗೆ ಏನಪ್ಪ ಅಂದರೆ ಇದು ಕೂಡ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಆಯಿತು 1988 ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್. ಹಾಗಾದರೆ ಈ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಬರುತ್ತದೆ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಎಸ್, ಹಾಗಾದರೆ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಸೆಂಟರ್ ಏನಪ್ಪ ಅಂದರೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಬರತಕ್ಕಂಥದ್ದು, ಉತ್ತರಾಖಂಡ್ ರಾಜ್ಯದಲ್ಲಿ. ಇನ್ನು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನು ಕೊಟ್ಟಿದ್ದಾರೆ ಆಪ್ಷನ್ಸು.
ಹಾಗಾದರೆ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಗೊತ್ತಲೇ, ಭಾರತದ ಮೊದಲೇ ನ್ಯಾಷನಲ್ ಪಾರ್ಕ್, ಭಾರತದ ಮೊದಲೇ ರಾಷ್ಟ್ರೀಯ ಉದ್ಯಾನ ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. 1936 ಅದು ಕೂಡ ಗೊತ್ತಿರಲಿ, 1936 ಏನಪ್ಪಂದರೆ ಇಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿಸಲಾಯಿತು. ಇದು ಭಾರತದ ಮೊದಲೇ ನ್ಯಾಷನಲ್ ಪಾರ್ಕ್ ಗೊತ್ತಿರಲಿ. ಇದು ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿರತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಬಟ್ ಗೊತ್ತಿರಲಿ, ಇದು ನ್ಯಾಷನಲ್ ಪಾರ್ಕ್. ಇನ್ನು ಮಾನಸ ಕೊಟ್ಟಿದ್ದಾನೆ, ಎಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಮಾನಸ ಅಭಯಾರಣ್ಯ ಅಂತ ಕೂಡ ಇದೆ, ಮಾನಸ ನ್ಯಾಷನಲ್ ಪಾರ್ಕ್ ಕೂಡ ಇದೆ, ಜೊತೆಗೆ ಮಾನಸ ಬಯೋಸ್ಪೇರ್ ರಿಸರ್ವ್ ಸೆಂಟರ್ ಕೂಡ ಇದೆ, ಮಾನಸ ಬಯೋಸ್ಪೇರ್ ರಿಸರ್ವ್. ಹಾಗಾದರೆ ಸ್ಪರ್ಧಾರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ಕೂಡ ಬಹಳಷ್ಟು ಗಮನಿಸಬೇಕಾಗುತ್ತೆ. ಹಾಗಾದರೆ ಈ ಮಾನಸ ಅಭಯಾರಣ್ಯ ಇದೆಯಲ್ಲ, ಮಾನಸ ಬಯೋಸ್ಪೇರ್ ರಿಸರ್ವ್ ಸೆಂಟರ್ 1989 ಒಳಗೆ ಏನಪ್ಪಂದ್ರೆ ಇದು ಬಯೋಸ್ಪೇರ್ ರಿಸರ್ವ್ ಸೆಂಟರ್ ಆಯಿತು. ಹಾಗಾದರೆ ಮಾನಸ ಈ ಬಯೋಸ್ಪೇರ್ ಅಥವಾ ಮಾನಸ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತಂದಾಗ ಅಸ್ಸಾಂ ರಾಜ್ಯದಲ್ಲಿದೆ. ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿದೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಗಮನಿಸಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಪ್ಲೇಸ್ಗಳಿದಾವಲ್ಲ ಅವು ಇದಕ್ಕೆ ಸಂಬಂಧಪಟ್ಟಿದ್ದು ಗೊತ್ತಿರಲಿ. ಹಾಗಾಗಿ ಇಲ್ಲೇ ಭಾರತದಲ್ಲಿ ಜೀವಗಳ ಧಾಮವನ್ನು ಸ್ಥಾಪಿಸಿದ್ದು ಇಲ್ಲಿ ಅಂತಂದಾಗ ಅದು ನೀಲಗಿರಿ ಬಯೋಸ್ಪೇರ್ ರಿಸರ್ವ್. ಹಾಗಾಗಿ ಸ್ಪರ್ಧಾರ್ಥಿಗಳು ಗಮನಿಸಬೇಕಾಗುತ್ತೆ. ಓಕೆ, ಎಸ್. ಇನ್ನೇ ನೆಕ್ಸ್ಟ್ ಪ್ರಶ್ನೆ, ಎಸ್, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ನಗರೀಕರಣಗೊಳ್ಳಲಾಗಿರುವ ರಾಜ್ಯ ಅಂತ ಕೇಳಿದ್ದಾರೆ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ನಗರೀಕರಣಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದೆ. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳು ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ಆನ್ಸರ್ ಮಾಡಿರ್ತೀರಾ, ಯಾಕಂದರೆ ಇದು 2019 ಎಫ್ ಡಿ ಎಕ್ಸಾಮಿಗೆ ಬಂದಿರತಕ್ಕಂಥ ಪ್ರಶ್ನೆ. ಎಸ್, ಹಾಗಾದರೆ ಉತ್ತರ ಏನಪ್ಪ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ನಗರೀಕರಣಗೊಳಪಟ್ಟಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬ್. ಯಾವುದ್ರಿ? ಪಂಜಾಬ್. ಹಾಗಾದರೆ ದ ರೈಟ್ ಆನ್ಸರ್ ಇದು ಯಾವುದಾಗುತ್ತೆ? ಪಂಜಾಬ್. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ನಗರೀಕರಣಕ್ಕೆ ಒಳಗಾಗಿರತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬ್. ತಮಗೆಲ್ಲ ಕೂಡ ಗೊತ್ತಿಲ್ಲೇ, ಭಾರತದ ಒಳಗೆ ಯುನೆಸ್ಕೋ ಪಟ್ಟಿಗೆ ಸೇರಿದ ಒಂದು ವಿಶ್ವ ಪಾರಂಪರಿಕ ತಾಣ ನಗರ ಇದೆ ಚಂಡೀಗಢ. ಗೊತ್ತಿರಲಿ, ದ ಮೋಸ್ಟ್ ಪಂಜಾಬಿನ ಒಂದು ರಾಜಧಾನಿ ಕೂಡ ಹೌದು. ಹಾಗಾದರೆ ಚಂಡೀಗಢ ಗೊತ್ತಿರಲಿ, ಲೀ ಕಾರ್ಬೋಸಿಯರ್ ಅಂತ ಬರ್ತಾರೆ, ಲೀ ಕಾರ್ಬೋಸಿಯರ್ ಅವರೇನಪ್ಪ ಅಂದರೆ ಚಂಡೀಗಢ ನಗರವನ್ನು ಏನಪ್ಪ ಅಂದರೆ ಭಾಳಷ್ಟು ಅಭಿವೃದ್ಧಿಗೊಳಿಸಿದರು. ಅಂದರೆ ಯೋಜನಾಬದ್ಧವಾಗಿ ನಿರ್ಮಿಸಿದಂಥ ಮೊದಲ ನಗರ ಚಂಡೀಗಢ. ಹಾಗಾಗಿ ಅಲ್ಲಿ ಭಾಳಷ್ಟು ಏನಪ್ಪ ಅಂದರೆ ನಗರವನ್ನು ಏನಪ್ಪ ಅಂದರೆ ಅತ್ಯಂತ ಸುವ್ಯವಸ್ಥಿತವಾಗಿ ಎಲ್ಲ ಸೌಕರ್ಯಗಳ ಒಳಗೊಂಡಿರ್ತಕ್ಕಂಥ ನಗರವನ್ನು ನಿರ್ಮಾಣ ಮಾಡಿದರು. ಹಾಗಾಗಿ ಆ ಪಂಜಾಬ್ ಪ್ರಮುಖ ಗೊತ್ತಿರಲಿ, ಚಂಡೀಗಢ ಕೂಡ ಏನಪ್ಪ ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಯೋಜನಾಬದ್ಧವಾಗಿ ನಿರ್ಮಿಸಿದಂಥ ನಗರ ಚಂಡೀಗಢ. ಹಾಗಾಗಿ ಅದು ಕೂಡ ಏನಪ್ಪ ಅಂದರೆ 2017 ಏನಪ್ಪ ಅಂದರೆ ಯುನೆಸ್ಕೋ ಪಟ್ಟಿಗೆ ಕೂಡ ಸೇರ್ತು ಸ್ಪರ್ಧಾರ್ಥಿಗಳೇ. ಹಾಗಾಗಿ ಭಾರತದಲ್ಲಿ ಅತಿ ಹೆಚ್ಚು ನಗರೀಕರಣಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬ್. ಹಾಗಾಗಿ ಗೊತ್ತಿರಲಿ, ಎಸ್, ಇನ್ನು ಪ್ರಮುಖವಾಗಿ ಅವ್ರು ತಿಳ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಹರಿಯಾಣ ಕೂಡ ಕೊಟ್ಟಿದ್ದೆ ನೋಡಿ, ಹರಿಯಾಣ ಮತ್ತು ಪಂಜಾಬ್ದ ಏನಪ್ಪ ಅಂದರೆ ಚಂಡೀಗಢ ರಾಜಧಾನಿ. ಹಾಗೂ ಕೂಡ ಏನಪ್ಪ ಅಂದರೆ ಸ್ವಲ್ಪ ಇಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ ಸ್ಪರ್ಧಾರ್ಥಿಗಳು. ಓಕೆ, ಎಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಎಸ್, ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಎಸ್, ಸ್ಪರ್ಧಾರ್ಥಿಗಳು ಎಫ್ ಡಿ ಎಕ್ಸಾಮ್ ಕ್ವಶನ್ ಪೇಪರನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ಈ ಹೊಂದಿಸಿ ಬರೀದಿದೆಯಲ್ಲ ಬಹಳಷ್ಟು ಏನಪ್ಪ ಅಂದರೆ 5-6 ಕ್ವಶನ್ಸ್ ಕೂಡ ಏನಪ್ಪ ಅಂದರೆ ಬಂದೇ ಬರುತ್ತವೆ. ಅಂದರೆ ಹೊಂದಿಸಿ ಬರೀದ್ರೊಳಗೆ ಭಾಳ ಪ್ರಶ್ನೆಗಳು ಇಂಥವು ಕೇಳ್ತಾ ಇರ್ತೇನೆ. ಎಸ್, ಹಾಗಾದರೆ ನೋಡೋಣ ಅಂತ ಇಲ್ಲೇನು ಕೊಟ್ಟಿದ್ದಾನೆ, ಕೆಲವು ಸಾಮಾನ್ಯವಾಗಿ ಸಮಿತಿಗೆ ಸಂಬಂಧಪಟ್ಟೆ ಕೊಟ್ಟಿದ್ದಾನೆ, ಅವು ಏನು ಎದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಹೊಂದಿಸಿ ಬರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ. ಎಸ್, ಹಾಗಾದರೆ ಪಟ್ಟಿ 1 ಒಳಗೆ ನೋಡೋಣ, ಪಟ್ಟಿ 2 ಒಳಗೆ ನೋಡೋಣ. ಎಸ್, ಪಟ್ಟಿ 1 ಫಸ್ಟ್ ನೋಡ್ಕೊಂಬಿಡೋಣ. ಎಸ್, ಹಾಗಾದರೆ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಅಂತ ಕೊಟ್ಟಿದ್ದಾರೆ, ಬಿ ನೀತಿ ಆಯೋಗ ಕೊಟ್ಟಿದ್ದಾರೆ, ಸಿ ಎಸ್ಟಿಮೇಟ್ಸ್ ಸಮಿತಿ ಕೊಟ್ಟಿದ್ದಾರೆ, ಡಿ ಭಾರತದ ಜನಗಣತಿ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ಅವನ್ನ ಸರಿಯಾಗಿ ಹೊಂದಿಸಿ ಬರೀಬೇಕಾಗುತ್ತೆ. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳು ಮೊದಲು ಏನಪ್ಪ ಅಂದರೆ ಅದನ್ನು ಆನ್ಸರ್ ನೋಡೋಣ ಅಂತ. ಎಸ್, ಹಾಗಾದರೆ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಅಂತಂದಾಗ ಇದು ಪ್ರಮುಖವಾಗಿ ಗೊತ್ತಿರಲಿ, ಎಸ್, ಲೋಕ ಏನು ಒಂದು ಸಭೆ ಇರುತ್ತಲ್ಲ ಸಾಮಾನ್ಯವಾಗಿ ಗೊತ್ತಿರಲಿ, ಜಂಟಿ ಅಂದರೆ ಸಂಸತ್ತಿನ ಜಂಟಿ ಸಮಿತಿ. ಹಾಗಾದರೆ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಂತಂದ್ರೆ ಇಲ್ಲೇ, ಎಸ್, ಸಂಸತ್ತಿನ ಜಂಟಿ ಸಮಿತಿ. ಇನ್ನು ನೀತಿ ಆಯೋಗ,
ನೋಡಿ, ಹಾಗಾದರೆ ನೀತಿ ಆಯೋಗ ಏನಪ್ಪಂದರೆ ಇದು ಪ್ರಮುಖವಾಗಿ ಏನಪ್ಪಂದರೆ ಶ್ರೇಷ್ಠ ಚಿಂತನೆ ಮಾಡ್ತಕ್ಕಂಥದ್ದು, ಅಂದರೆ ಒಂದು ಚಾವಡಿ ಅಂತ ಕರೀತಾರೆ. ಅಂದರೆ ಅಲ್ಲಿ ಭಾರತದಲ್ಲಿ ಸಾಮಾನ್ಯ ಗೊತ್ತಿರಲಿ, ಯೋಜನೆಗಳು ಈ ಯೋಜನಾ ಆಯೋಗ ಅಂತ ಇತ್ತು. ಜವಾಹರ್ಲಾಲ್ ನೆಹರೂರು ಏನಪ್ಪಂದರೆ 1950 ಏನು ಮಾಡಿದ್ರು ಅಂದರೆ, ಇಲ್ಲಿ ಪ್ರಮುಖ ಗೊತ್ತಿರಲಿ, ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಿದರು. ಬಟ್ ಅದನ್ನು 2015 ಏನು ಮಾಡಿದ್ರು ಅಂದರೆ, ಯೋಜನಾ ಆಯೋಗವನ್ನು ನೀತಿ ಆಯೋಗ ಮಾಡಿದರು. ಯಾವುದ್ರಿ? ನೀತಿ ಆಯೋಗ. ಹಾಗಾದರೆ ನೀತಿ ಆಯೋಗ ಏನಿದೆ ಅಂತಂದರೆ, ಇದೊಂದು ಶ್ರೇಷ್ಠ ಚಿಂತನಾ ಚಾವಡಿ ಅಂತ ಕರೀತಾರೆ. ಎಸ್. ಇನ್ನು ಎಸ್ಟಿಮೇಟ್ಸ್ ಸಮಿತಿ ನೋಡಿ, ಹಾಗಾದರೆ ಎಸ್ಟಿಮೇಟ್ ಸಮಿತಿ ಇದೆಯಲ್ಲ, ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಏನಪ್ಪಂದರೆ ಲೋಕಸಭೆಯ ಒಂದು ಸಮಿತಿ, ಲೋಕಸಭೆಯ ಸಮಿತಿ. ಇನ್ನು ಭಾರತದ ಜನಗಣತಿ, ಅಂದರೆ ಭಾರತದ ಜನಗಣತಿ ಗೊತ್ತಿರಲಿ, 2011 ಜನಗಣತಿ ಆಯಿತು. ಬಟ್ ಈಗ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಯಾಕಂದರೆ 2023 ಜನಗಣತಿ ಬಿಡುಗಡೆ ಮಾಡೋದು ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಇವಾಗ ಏನು ಕೊರೋನಾ ಇದೆಯಲ್ಲ, ಹಾಗಾಗಿ ಜನಗಣತಿ ಸಾಮಾನ್ಯ ಗೊತ್ತಿರಲಿ, 2020 ಜನಗಣತಿ ಮುಂದೆ ಹೋಗ್ಬೋದು. ಹಾಗಾಗಿ ಭಾರತದ ಜನಗಣತಿ ಅಂತಂದಾಗ ಇದು ಯಾವ ಒಂದು ಇಲಾಖೆ ಅಡಿಯೊಳಗೆ ಕಾರ್ಯನಿರ್ವಹಿಸ್ತದೆ ಅಂತಂದರೆ, ಎಸ್, ಇದು ಗೃಹ ಇಲಾಖೆ ಒಂದು ಅಂಗ, ಗೃಹ ಇಲಾಖೆಯ ಅಂಗ. ಹಾಗಾಗಿ ಸ್ಪರ್ಧಾರ್ಥಿ ಗಮನಿಸಬೇಕು. ಹಾಗಾದರೆ ನಾನು ಆಲ್ರೆಡಿ ಇಲ್ಲಿ ಏನಪ್ಪಂದ್ರೆ ಇಲ್ಲಿ ಆನ್ಸರನ್ನು ಕೂಡ ಹೇಳಿದ್ದೀನಿ. ಹಾಗಾದರೆ ಇಲ್ಲಿ ನೋಡೋಣ. ಎಸ್. ಹಾಗಾದರೆ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಏನಿದೆ, ಅದು ಎ ಸೆಕೆಂಡ್ ಇದೆ. ಎಸ್. ಹಾಗಾದರೆ ಎ ಸೆಕೆಂಡ್ ಇಲ್ಲಿದೆ ನೋಡೋಣ. ಎಸ್. ಇಲ್ಲಿದೆ, ಇಲ್ಲಿದೆ. ಎಸ್. ಹಾಗಾದರೆ ಇನ್ನು ನೀತಿ ಆಯೋಗ ಶ್ರೇಷ್ಠ ಚಿಂತನಾ ಚೌಡಿ. ಎಸ್. ಹಾಗಾದರೆ ನೋಡ್ರಿ, ಬಿ 3-3 ಇಲ್ಲಿದೆ. ಎಸ್. ಓಕೆ. ಇನ್ನು ಎಸ್ಟಿಮೇಟ್ ಸಮಿತಿ. ಎಸ್. ಹಾಗಾದರೆ ಲೋಕಸಭೆಯ ಸಮಿತಿ. ಎಸ್. ಹಾಗಾದರೆ ಸಿ 5 ಇಲ್ಲಿದೆ. ಎಸ್. ಇಲ್ಲಿದೆ. ಎಸ್. ಇನ್ನು ಡಿ 1. ಎಸ್. ಒಂದು ವೇಳೆ ನಿಮಗೆ ನೋಡಿರಲಿ, ಸ್ವಲ್ಪ ನೀವು ಟ್ರಿಕ್ ಯೂಸ್ ಮಾಡ್ಬೋದು. ಒಂದು ವೇಳೆ ಇದು ಗೊತ್ತಿತ್ತಂದರೆ ಡಿ ಒಳಗೆ ಒಂದೇ ಅದ, ಇಲ್ಲಿ ಉಳ್ಕಿದ್ ಯಾವುದಿಲ್ಲ. ಹಾಗಾಗಿ ದ ರೈಟ್ ಆನ್ಸರ್ ಯಾವುದಾಗುತ್ತೆ? ಥರ್ಡ್ ಆಗುತ್ತೆ. ಎಸ್. ಓಕೆ. ಇಂಥದ್ದು ಕೂಡ ಗೊತ್ತಿರಲಿ, ನಿಮಗೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಇಲ್ಲಿ ಹೊಂದಿಸಿ ಬರೀದಿದೆಯಲ್ಲ, ಕೆಲವು ಸಂದರ್ಭಗಳಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದರೆ ಇಲ್ಲಿ 3. ಓಕೆ. ಎಸ್. ಹಾಗಾದರೆ ಸ್ಪರ್ಧಾರ್ಥಿಗಳೇ, ಇಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಎಸ್. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಗೊತ್ತಿರಲಿ, ನಾವು ಈ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಅಂತ ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ನಾನು ಏನಪ್ಪ ಅಂದರೆ ಸ್ಪರ್ಧಾರ್ಥಿಗಳ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಎಸ್. ಹಾಗಾದರೆ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಇದೆಯಲ್ಲ, ಇದು ಗೊತ್ತಿರಲಿ ಪ್ರಮುಖವಾಗಿ ಏನಪ್ಪ ಅಂದರೆ ದ ರೈಟ್ ಆನ್ಸರ್ ಏನು ಕೊಟ್ಟಿದ್ದು, ಹಾಗಿದ್ರು ಸಂಸತ್ತಿನ ಜಂಟಿ ಸಮಿತಿ ಅಂತ ಕೊಟ್ಟಿದ್ದಾರೆ. ಸಂಸತ್ತಿನ ಜಂಟಿ ಸಮಿತಿ. ಇಲ್ಲಿ ಗೊತ್ತಿರಲಿ ಸ್ಪರ್ಧಾರ್ಥಿಗಳೇ, ಈ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಇದೆಯಲ್ಲ, ಇಲ್ಲಿ 15 ಸದಸ್ಯರಿರ್ತಾರೆ. 15 ಸದಸ್ಯರಿರ್ತಾರೆ. ಆ 15 ಸದಸ್ಯರೊಳಗೆ ಪ್ರಮುಖ ಗೊತ್ತಿರಲಿ, ಇಲ್ಲೇ ಸಂಸತ್ತಿನ ಜಂಟಿ ಸಮಿತಿ ಅಂತ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಿರಲಿ ಜಂಟಿ ಅಧಿವೇಶನ ನಡೀತದೆ, ಜಂಟಿ ಅಧಿವೇಶನ ಪ್ರಮುಖ ಗೊತ್ತಿರಲಿ. ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯಸಭೆ. ಹಾಗಾದರೆ ಆ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಒಳಗೆ 15 ಮೆಂಬರ್ ಇರ್ತಾರೆ ಅಂದರೆ, ಆ 15 ಪ್ರಮುಖ ಗೊತ್ತಿರಲಿ 10 ಲೋಕಸಭೆಯಿಂದ ಸದಸ್ಯರಾಗಿರ್ತಾರೆ. 10 ಲೋಕಸಭೆಯಿಂದ, 5 ರಾಜ್ಯಸಭೆಯಿಂದ ಸದಸ್ಯರಾಗಿರ್ತಾರೆ. ಅಂದರೆ 15 ಇಲ್ಲಿ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಅಂತಂದರೆ ಒಳಗೊಂಡಿರ್ತಕ್ಕದ್ದು. ಅಂದರೆ ಗೊತ್ತಿರಲಿ ನಿಮಗೆ, ಲೋಕಸಭೆ ಅಂಗೀಕರಿಸಿದ ಮತ್ತು ರಾಜ್ಯಸಭೆಯು ಸಮ್ಮತಿಸಿದ ಸರ್ಕಾರದ ನಿರ್ಣಯದ ಅನುಸಾರವಾಗಿ ಏನಪ್ಪಂದ್ರೆ ನಾವು ಲಾಭದ ಕಚೇರಿ ಕುರಿತು ಏನಪ್ಪಂದ್ರೆ ಜಂಟಿ ಸಮಿತಿಯನ್ನು ರಚಿಸಲಾಗಿದೆ. ಅಂದರೆ ಇದನ್ನು ಅಂದರೆ ಆಫೀಸ್ ಆಫ್ ಪ್ರಾಫಿಟ್ ಅಂತಂದರೆ ಲಾಭದ ಒಂದು ಸಮಿತಿ ಅಂತ ಕೂಡ ಕರೀತಾರೆ. ಕನ್ನಡ ಹೇಳಬೇಕಾದ್ರೆ ಇದನ್ನೇ ಲಾಭದ ಸಮಿತಿ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಗೊತ್ತಿರಲಿ, ಎಸ್, ಇಲ್ಲಿ 15 ಸದಸ್ಯರಿರ್ತಾರೆ. ಹಾಗಾಗಿ ಅದು ಕೂಡ ಗೊತ್ತಿರಲಿ. ಓಕೆ. ಎಸ್. ಹಾಗಾಗಿ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ. ಇನ್ನು ನೀತಿ ಆಯೋಗ, ಭಾಳಷ್ಟು ಎಕ್ಸಾಮ್ ಕೂಡ ಕೇಳ್ತಾ ಇರ್ತಾನೆ. ಎಸ್. ನೀತಿ ಆಯೋಗ ಇಲ್ಲಿ ಅದರ ವಿಸ್ತೃತವನ್ನು ನೋಡಬೇಕಾಗುತ್ತೆ. ಎಸ್. ನೀತಿ ಆಯೋಗ ಪ್ರಮುಖ ಗೊತ್ತಿರಲಿ, ನಾವಿಲ್ಲಿ NITI ಅಂತ ಕರಿತೀವಿ. ಓಕೆ. ನೀತಿ ಆಯೋಗ. ಎಸ್. ಹಾಗಾದರೆ ಇದರ ವಿಸ್ತೃತ ರೂಪ ಕೂಡ ನೋಡಬೇಕಾಗುತ್ತೆ. ಎಸ್. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಎಸ್. ಇದನ್ನು ಕೂಡ ಭಾಳ ಸತ ಎಕ್ಸಾಮ್ ಕೇಳಿದ್ದೇನೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಹಾಗಾಗಿ ಇಲ್ಲಿ ಕೂಡ ಗೊತ್ತಿರಲಿ, ನೀತಿ ಆಯೋಗ ನಾನು ಆಲ್ರೆಡಿ ಹೇಳಿದ್ದೀನಿ, 2015 ಜನವರಿ 1 ನೆನಪಂದ್ರೆ ಇದು ಜಾರಿಗೆ ಬಂತು ನೀತಿ ಆಯೋಗ. ಹಾಗಾದರೆ ಈ ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ ಅಂತಂದರೆ ಗೊತ್ತಿರಲಿ, ಯೋಜನಾ ಆಯೋಗ ಇತ್ತಲ್ಲ, ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಿದ್ರು?
ಪ್ರಧಾನಮಂತ್ರಿಗಳೇ ಆಗ್ತಾ ಇದ್ರು. ಹಾಗೇ ರೀತಿ ನೀತಿ ಆಯೋಗದ ಅಧ್ಯಕ್ಷರು ಕೂಡ ಯಾರಿದ್ದಾರೆ? ಪ್ರಧಾನಮಂತ್ರಿಗಳೇ ಇರ್ತಾರೆ. ಹಾಗಾದ್ರೆ ಪ್ರಶ್ನೆ ಕೇಳ್ಬೋದು, ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತಂದಾಗ ಪ್ರಧಾನಮಂತ್ರಿಗಳು. ಮತ್ತು ಪ್ರಶ್ನೆ ಕೇಳ್ಬೋದು, ನೀತಿ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿದಾಗ ನರೇಂದ್ರ ಮೋದಿ. ಯಾರೇ? ಪ್ರಧಾನಿ ನರೇಂದ್ರ ಮೋದಿ. ಎಸ್, ಏನಂಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ ಇವಾಗ ಅಂತ ಕೇಳ್ಬೋದು. ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಿದ್ದಾರೆ? ಹಾಗಾದರೆ ಉಪಾಧ್ಯಕ್ಷರು ಯಾರಿದ್ದಾರೆ? ಆಲ್ಮೋಸ್ಟ್ ಆಲ್ ಲೈವ್ ನೋಡೋರು ಆಲ್ರೆಡಿ ಏನ್ಪಂಡ್ ಚಾಟ್ ಮಾಡಿರ್ತೀರಾ. ಎಸ್, ಹಾಗಾದರೆ ರಾಜೀವ್ ಕುಮಾರ್ ಅವ್ರು ಏನ್ಪಂದ್ರೆ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರಿದ್ದಾರೆ, ನೀತಿ ಆಯೋಗದ ಉಪಾಧ್ಯಕ್ಷರು. ಎಸ್, ಹಾಗಾಗಿ ಸ್ವಲ್ಪ ಏನ್ಪಂದು ನೋಡ್ಕೊಳ್ಬೇಕಾಗುತ್ತೆ. ಇನ್ನೇ ಎಸ್ಟಿಮೇಟ್ ಸಮಿತಿ ನೋಡ್ರಿ, ಇದಕ್ಕೆ ಪ್ರಮುಖ ಗೊತ್ತಿರಲಿ. ಎಸ್ಟಿಮೇಟ್ ಸಮಿತಿ ಅಂತಂದ್ರೆ ಲೋಕಸಭೆಯ ಸಮಿತಿ ಅಂದರೆ ಇದನ್ನೇ ಎಸ್ಟಿಮೇಟ್ ಅಂತಂದಾಗ ಅಂದಾಜು ಸಮಿತಿ ಅಂತ ಕೂಡ ಕರೀತಾರೆ, ಅಂದಾಜು ಸಮಿತಿ. ಹಾಗಾಗಿ ಕನ್ನಡದೊಳಗೂ ಕೂಡ ನೆನಪಿಟ್ಟುಕೊಳ್ಬೇಕು, ಅಂದಾಜು ಸಮಿತಿ ಅಂತ ಕರೀತಾರೆ. ಎಸ್, ಹಾಗಾದರೆ ಎಸ್ಟಿಮೇಟ್ ಸಮಿತಿ ಏನಪ್ಪಂದ್ರೆ ಅಂದಾಜು ಸಮಿತಿ ಅಂತ ಕರೀತಾರೆ. ಎಸ್, ಹಾಗಾದರೆ ಸ್ಪರ್ಧಾರ್ಥಿ ಗಮನಿಸಬೇಕು, ಇಲ್ಲಿ ಲೋಕಸಭೆಯ ವೆಚ್ಚ ಮತ್ತು ಹಣ ಬಳಕೆ ವಿಷಯದಲ್ಲಿ ಏನಪ್ಪಂದ್ರೆ ಆಡಳಿತದಲ್ಲಿ ದಕ್ಷತೆ ಮತ್ತು ಆರ್ಥಿಕತೆಯನ್ನು ಸುಧಾರಿಸುವ ಸಲುವಾಗಿ ಏನಪ್ಪಂದ್ರೆ ಇಲ್ಲಿ ಎಸ್ಟಿಮೇಟ್ಸ್ ಸಮಿತಿ ಏನಪ್ಪಂದ್ರೆ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತದೆ. ಹಾಗಾಗಿ ಎಸ್ಟಿಮೇಟ್ ಸಮಿತಿ, ಹಾಗಾಗಿ ಸ್ಪರ್ಧಾರ್ಥಿ ಕೂಡ ಏನಪ್ಪಂದ್ರೆ ಗಮನಿಸಬೇಕಾಗತ್ತೆ. ಓಕೆ, ಎಸ್. ಇನ್ನು ಭಾರತದ ಜನಗಣತಿ ಅಂತಂದಾಗ ಸ್ಪರ್ಧಾರ್ಥಿ ಗಮನಿಸಬೇಕಾಗುತ್ತೆ. ಎಸ್, ಹಾಗಾದರೆ ಭಾರತದ ಜನಗಣತಿ ಏನಪ್ಪಂದ್ರೆ ತಮಗೆಲ್ಲ ಕೂಡ ಗೊತ್ತಿರಲಿ, ಇಲ್ಲೇ ಗೃಹ ಇಲಾಖೆ ಹಂಗಂತಂದಾಗ 1961 ಏನಪ್ಪಂದ್ರೆ ಗೃಹ ಇಲಾಖೆ ಏನು ಮಾಡ್ತಂದ್ರೆ ಗೃಹ ಸಚಿವಾಲಯ ರಿಜಿಸ್ಟರ್ ಜನರಲ್ ಮತ್ತು ಭಾರತದ ಜನಗಣತಿಯನ್ನು ಸ್ಥಾಪನೆ ಮಾಡ್ತು. ಹಾಗಾಗಿ ಪ್ರಮುಖವಾಗಿ ಇದು ಗೃಹ ಇಲಾಖೆ ಅಂಗ. ನಾ ಇಲ್ಲೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಸ್ಪರ್ಧಾರ್ಥಿಗಳು ಗಮನಿಸಬೇಕಾಗುತ್ತೆ. ಸ್ಪರ್ಧಾತ್ಮಕ ದೃಷ್ಟಿಯಿಂದ ಇವತ್ತು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾಗಿ ಸ್ಪರ್ಧಾರ್ಥಿಗಳು, ಯಾಕಂದರೆ ನಾ ಇಲ್ಲೇನು ಹೇಳಿದ್ದೀನಲ್ಲ ಎಷ್ಟು ತರಹದ ಪ್ರಶ್ನೆಗಳು ಮುಂಬರುವ FDA ಎಕ್ಸಾಮ್ ಒಳಗೆ ಬರ್ತವೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ಸ್ಪರ್ಧಾರ್ಥಿಗಳು ಗಮನ ಇಟ್ಕೊಳ್ಬೇಕಾಗುತ್ತೆ. ಓಕೆ, ಎಸ್. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಇದರ ಉತ್ತರ ಯಾವುದೇ ಹಾಗಾದರೆ 3 ಆಗುತ್ತೆ. ಮೂರನೇನಪ್ಪಂದರೆ ಪ್ರಶ್ನೆ ನಂಬರ್ 4 ಉತ್ತರ ಏನಾಗುತ್ತೆ ಅಂದರೆ ಇಲ್ಲಿ 3 ಆಗುತ್ತೆ. ಹಾಗಾಗಿ ಸ್ಪರ್ಧಾರ್ಥಿಗೂ ಗಮನಿಸಬೇಕಾಗತ್ತೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಸ್, ಹಾಗಾದರೆ 5 ಪ್ರಶ್ನೆ ನೋಡೋಣ. ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆ ಆಗುವ ಪದ ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಿದಾನೆ. ಎಸ್, ಹಾಗೆ ಸ್ಪರ್ಧಾರ್ಥಿಗಳೇ, ಸಾಮಾಜಿಕ ಬದಲಾವಣೆ ಆಗಬೇಕಾದ್ರೆ ಏನು ಬೇಕು ಅಂತಂದಾಗ ಸಾಮಾನ್ಯ ಗೊತ್ತಿರಲಿಲ್ಲ, ಪಾಶ್ಚಾತ್ಯೀಕರಣ ಕೊಟ್ಟಿದ್ದಾನೆ, 2 ಸಂಸ್ಕೃತೀಕರಣ ಕೊಟ್ಟಿದ್ದಾನೆ, 3 ಆಧುನೀಕರಣ ಕೊಟ್ಟಿದ್ದಾನೆ, 4 ಈ ಮೇಲಿನ ಎಲ್ಲವು. ಎಸ್, ಹಾಗಾದರೆ ಇದರ ಉತ್ತರ ಏನಾಗುತ್ತೆ ಅಂತಂದರೆ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಇಲ್ಲೇ ಡಿ ಆಗುತ್ತೆ. ಅಂದರೆ ಈ ಮೇಲಿನ ಎಲ್ಲವೂ ಏನಪ್ಪ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗಾಗಿ ನೆನಪಿಟ್ಟುಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆ ಆಗ್ತಕ್ಕಂಥ ಪದ ಯಾವುದಪ್ಪ ಅಂತಂದರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಏನಪ್ಪ ಅಂದರೆ ಯೂಸ್ ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಾನು ಎಷ್ಟು ಏನಪ್ಪ ಅಂದರೆ ಜಾಸ್ತಿ ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇನ್ನೇ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಎಸ್, ಹಾಗಾದರೆ ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯ ಕೇಳಿದಾನೆ. ಎಸ್, ಸ್ಪರ್ಧಾರ್ಥಿಗಳ ಇದು 6 ಪ್ರಶ್ನೆ, 2019 FDA ಎಕ್ಸಾಮ್ ಆದಂಥ ಪ್ರಶ್ನೆ. ಎಸ್, ಹಾಗಾದರೆ ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯ ಕೇಳಿದಾನೆ. ಎಸ್, ಹಾಗಾದರೆ ಸ್ಪರ್ಧಾರ್ಥಿ ಗೊತ್ತಿಲ್ಲ ಇಲ್ಲಿ ಮಹಿಳಾ ಸಮೃದ್ಧಿ ಯೋಜನೆ ಅಂತ ಬರುತ್ತೆ. ಎಸ್, ಹಾಗಾದರೆ ಮಹಿಳಾ ಸಮೃದ್ಧಿ ಯೋಜನೆಯನ್ನು ಯಾವಾಗ ಇದನ್ನು ಆರಂಭ ಮಾಡಿದ್ರೆ ಅಂತಂದರೆ ಎಸ್, 1993 ಒಳಗೆ, 1993 ಒಳಗೆ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಮಹಿಳಾ ಸಮೃದ್ಧಿ ಯೋಜನೆ ಏನಪ್ಪ ಅಂದರೆ ಇಲ್ಲಿ ಆರಂಭ ಮಾಡ್ತು. ಹಾಗಾದರೆ ಆ ಮಹಿಳಾ ಸಮೃದ್ಧಿ ಯೋಜನೆ ಇದೆಯೇ ಅಂತಂದಾಗ ಸ್ಪರ್ಧಾರ್ಥಿ ಗಮನಿಸಬೇಕು. ಇದರ ಉತ್ತರ ಏನಾಗುತ್ತೆ ಅಂದರೆ 2 ಗ್ರಾಮೀಣ ಮಹಿಳೆಯರ ಸ್ವ ಉದ್ಯೋಗವಾಗಿದೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಸರಿಯಾದ ಉತ್ತರ. ಗ್ರಾಮೀಣ ಮಹಿಳೆಯರ ಸ್ವ ಉದ್ಯೋಗವಾಗಿದೆ ಅಂದರೆ ಗ್ರಾಮೀಣ ಭಾಗದೊಳಗೆ ಏನಪ್ಪ ಅಂದರೆ ಮಹಿಳೆಯರು ಉದ್ಯೋಗವನ್ನು ಆರಂಭಿಸಲಿ, ಸ್ವ ಉದ್ಯೋಗ ಅಂದರೆ ಸ್ವತಃ ಏನಪ್ಪ ಅಂದರೆ ಗ್ರಾಮ್ಯ ಭಾಗದೊಳಗೆ ಮಹಿಳೆಯರು ಉದ್ಯೋಗವನ್ನು ಆರಂಭಿಸಲಿಕ್ಕೆ ಏನಪ್ಪ ಅಂದರೆ ಇವತ್ತು ಪ್ರಮುಖವಾಗಿ ಇಲ್ಲೇ ಈ ಮಹಿಳಾ ಸಮೃದ್ಧಿ ಯೋಜನೆ ಅಂದರೆ MSY ಅಂತ ಕರೀತಾರೆ. ಆ ಯೋಜನೆ ಏನಪ್ಪ ಅಂತಂದರೆ ಇವತ್ತು ಮಹಿಳೆಯರಿಗೋಸ್ಕರ ಒಂದು ಆರಂಭ ಮಾಡಿರ್ತಕ್ಕಂಥ ಯೋಜನೆ. 1993 ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಆರಂಭ ಮಾಡಿತು. ಹಾಗಾಗಿ ದ ರೈಟ್ ಆನ್ಸರ್ ಏನಪ್ಪ ಅಂದರೆ 2. ಎಸ್. ಇನ್ನೇ ನೆಕ್ಸ್ಟ್ ಪ್ರಶ್ನೆ, ಎಸ್, XC2 ಸಂರಕ್ಷಣಾ ಉದಾಹರಣೆ ಯಾವುದು ಅಂತ ಕೇಳಿದಾನೆ. ಎಸ್, ಇದು ಪ್ರಮುಖ ಗೊತ್ತಿರಲಿ ಅಂದರೆ X2 ಅಂತಂದರೆ ಇಲ್ಲಿ ಆಫ್ ಸ್ಟೇಟ್ ಅಂತ ಕರೀತಾರೆ. ಆಫ್ ಸ್ಟೇಟ್ ಅಂದರೆ ಇಲ್ಲಿ ಸಂರಕ್ಷಣೆ ಅಂತ ಕರೀತಾರೆ. ಅಂದರೆ ಸಂರಕ್ಷಣೆ ಗೊತ್ತಿರಲಿ, X2 ಅಂತಂದರೆ ಈ ಭೌಗೋಳಿಕವಾಗಿ ಏನಪ್ಪ ಅಂದರೆ ಇಲ್ಲಿ ಜೀವ ವೈವಿಧ್ಯತೆ ಇರ್ಬೋದು, ಪ್ರಾಣಿ ಸಂಕುಲಗಳಿರ್ಬೋದು, ಸಸ್ಯ ಸಂಕುಲಗಳೇನಪ್ಪ ಅಂದರೆ ಅವುಗಳನ್ನು ಕಾಪಾಡ್ತಕ್ಕಂಥದ್ದು. ಹಾಗಾಗಿ XC2 ಸಂರಕ್ಷಣೆಗೆ ಉದಾಹರಣೆ ಯಾವುದು ಅಂತ ಕೇಳಿದಾನೆ. ಎಸ್, ಹಾಗಾದರೆ ಇದರ ಉತ್ತರ ಏನಪ್ಪ ಅಂದರೆ ಇಲ್ಲಿ ಸಸ್ಯೋದ್ಧಾನ. ಯಾರೀ? ಸಸ್ಯೋದ್ಧಾನ ಆಗುತ್ತೆ. ಹಾಗಾಗಿ
ಇಲ್ಲಿ ಎಕ್ಸ್ ಸಿ ಟು ಸಂರಕ್ಷಣೆ ಉದಾಹರಣೆ ಯಾವುದಪ್ಪ ಅಂತಂದರೆ ಎಸ್ ಇಲ್ಲಿ 3 ಆಗುತ್ತೆ. ಎಸ್, ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಾಗಾಗಿ ಇದರ ಉತ್ತರ ಏನಪ್ಪ ಅಂದರೆ ಇಲ್ಲಿ ಸಿ ಆಗುತ್ತೆ. ಸಸ್ಯೋದ್ಯಾನ ಅಂದರೆ ಎಲ್ಲ ಅಳವಿನಂಚಲ್ಲಿರ್ತಕ್ಕಂಥ ಕೆಲವು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಜೀವ ವೈವಿಧ್ಯತೆ ಇರ್ಬೋದು, ಅವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಸ್ಯ ಉದ್ಯಾನ ಅಂತಂದಾಗ ಇದೆಲ್ಲವೂ ಕೂಡ ಬಂದುಬಿಡ್ತದೆ. ಹಾಗಾಗಿ ಉದಾಹರಣೆ ಯಾವುದು ಅಂತಂದಾಗ ಇಲ್ಲಿ ಸಸ್ಯೋದ್ಯಾನ. ಎಸ್, ಇನ್ನು 8 ಪ್ರಶ್ನೆ. ಎಸ್, ಇದು ಕೂಡ ಹೊಂದಿಸಿ ಬರೆದ್ರೊಳಗೆ ಕೇಳಿದಂಥ ಪ್ರಶ್ನೆ, ಹೊಂದಿಸಿ ಬರೆದ್ರೊಳಗೆ ಕೇಳಿದಂಥ ಪ್ರಶ್ನೆ. ಎಸ್, ಸ್ಪರ್ಧಾರ್ಥಿ ಗಮನಿಸಬೇಕು, ಇವು ಪ್ರಮುಖವಾಗಿ ಕೆಲವು ಮಾನಗಳು. ಆ ಮಾನಗಳು ಯಾವುದನ್ನು ಅಳಿದ್ದವೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನೆ ಕೇಳಿದಾನೆ. ಎಸ್, ಹಾಗಾದರೆ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನೆ, ಸರಿಯಾಗಿ ಇಲ್ಲಿ ಜೋಡಿಸಿ ಬರೀರ್ತಕ್ಕಂಥ ಪ್ರಶ್ನೆ ಕೇಳಿದಾನೆ. ಎಸ್, ಹಾಗಾದರೆ ನೋಡೋಣ ಪಟ್ಟಿ 1 ಪಟ್ಟಿ 2 ಯಾವ ಹೊಂತವೆ ಅಂತಕ್ಕಂಥದ್ದು. ಎಸ್, ಹಾಗಾದರೆ ಸೈಕ್ರೋಮೀಟ್ರ್ ಕೊಟ್ಟಿದ್ದಾರೆ, ಪರಿನೋಮೀಟ್ರ್ ಕೊಟ್ಟಿದ್ದಾರೆ, ಅನಿಮೋಮೀಟ್ರ್ ಕೊಟ್ಟಿದ್ದಾರೆ, ಬಾರೋಮೀಟ್ರ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಸ್ಪರ್ಧಾರ್ಥಿಗಳು ಆಲ್ರೆಡಿ ಏನು ಬಂದ್ರಿದ್ರೆ ಆನ್ಸರ್ನ ಆಲ್ರೆಡಿ ಇಲ್ಲಿ ಚಾಟ್ ಮಾಡಿರ್ಬೋದು, ಕಮೆಂಟ್ ಮಾಡಿರ್ಬೋದು. ಬಟ್ ನೆನಪಿಟ್ಕೊಳ್ರಿ, ಇಲ್ಲೇ ಭಾಳ ಈಸಿ ಇದೆ ರೀ, ಇದು ಭಾಳ ಈಸಿ ಇದೆ, ನೀವು ಅದು ನೋಡಲೇಬೇಕಾಗಿಲ್ಲ. ಯಾಕಂದರೆ ಸೈಕ್ರೋಮೀಟ್ರ್ ಏನಪ್ಪ ಅಂದರೆ ವಾಯುಮಂಡಲದ ಆರ್ದ್ರತೆಯನ್ನು ಅಳೀತದೆ, ಹಾಗಾಗಿ ಇದು ಸರಿಯಾಗಿದೆ. ಪೈರನೋಮೀಟರ್ ಸೌರ ವಿಕಿರಣತೆ, ಸೌರ ಅಂದರೆ ಸೂರ್ಯನ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಕಿರಣತೆಯನ್ನು ಅಳೀತದೆ, ಸೌರ ವಿಕಿರಣವನ್ನು ಅಳೀತದೆ. ಅನಿಮೋಮೀಟರ್ ನೋಡಿರಿ, ಅನಿಮೋಮೀಟರ್ ವಾಯು ವೇಗವನ್ನು ಅಳೀತದೆ, ಅನಿಮೋಮೀಟರ್ ವಾಯು ವೇಗವನ್ನು ಅಳೀತದೆ, ಅದು ಸರಿಯಾಗಿದೆ. ಬಾರೋಮೀಟರ್ ವಾಯುಭಾರದ ಒತ್ತಡವನ್ನು ಅಳೀತದೆ, ವಾಯುಭಾರದ ಒತ್ತಡವನ್ನು ಅಳೀತದೆ. ನೋಡಿ, ಹಾಗಾದರೆ ಇಲ್ಲಿ ಏನು ಬದಲಾವಣೆ ಇಲ್ಲ, ಹೇಗಿದೆ ಅಲ್ಲ, ಅವು ಕೂಡ ಸರಿಯಾಗಿವೆ. ಹಾಗಾಗಿ ಇಲ್ಲಿ ದ ರೈಟ್ ಆನ್ಸರ್ ಯಾವುದಾಗುತ್ತಾಗಿದ್ರೆ ಒಂದೇದ್ದಾಗುತ್ತೆ. ಯಾವುದು? ಒಂದೇದ್ದು. ಅದಕ್ಕಂದರೆ ಸರಿಯಾಗಿದೆ ಅದು. ಸೈಕ್ರೋಮೀಟರ್ ವಾಯುಮಂಡಲದ ಆರ್ದ್ರತೆಯನ್ನು ಅಳೀತದೆ, ಅಳಿಯುವಂತಕ್ಕಂಥ ಮಾನ. ಇನ್ನು ಪೈರನೋಮೀಟರ್ ಸೌರ ವಿಕಿರಣತೆಯನ್ನು ಕರೆಕ್ಟಾಗಿ ಅಳೀತದೆ, ಅನಿಮೋಮೀಟರ್ ಕೂಡ ವಾಯುವೇಗವನ್ನು ಅಳೀತದೆ, ಬಾರೋಮೀಟರ್ ವಾಯುಭಾರ ಒತ್ತಡವನ್ನು ಕೂಡ ಅಳೀತದೆ. ಹಾಗಾಗಿ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಒಂದು, ಯಾವುದು ತಪ್ಪಿಲ್ಲ, ಸರಿಯಾಗಿ ಹೊಂದಿಸಿದ್ದಾರೆ. ಓಕೆ, ಎಸ್. ಬಟ್ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತದೆ ನೋಡಿ, ಇಲ್ಲಿ ಗಾಳಿಯ ಒತ್ತಡವನ್ನು ಅಳಿಯುವ ಮಾನ ಅಂತ ಕೇಳಿಬಿಡ್ತಾನೆ ಕೆಲವು ಸಂದರ್ಭದೊಳಗೆ. ಯಾಕಂದರೆ ವಾಯು ಅಂದರೂ ಕೂಡ ಗಾಳಿ, ಹಾಗಾಗಿ ಕೆಲವು ಸಂದರ್ಭದೊಳಗೆ ಪದಗಳನ್ನು ಚೇಂಜ್ ಮಾಡಿಬಿಡ್ತಾನೆ. ಮತ್ತು ಇಲ್ಲೇನು ಕೊಟ್ಟಿದ್ದಾನಲ್ಲ, ಇವನ್ನ ನೇರವಾಗಿ ಕೂಡ ಪ್ರಶ್ನೆ ಕೇಳ್ಬೋದು. ಹೆಂಗೆ ಕೇಳ್ಬೋದು? ವಾಯುಭಾರ ಒತ್ತಡವನ್ನು ಅಳಿಯುವ ಮಾನ ಯಾವುದು ಅಂತ ಕೇಳ್ಬೋದು. ಬ್ಯಾರೋಮೀಟರ್ ವಾಯು ವೇಗವನ್ನು ಅಳಿಯುವ ಮಾನ ಯಾವುದು ಅಂತ ಕೇಳ್ಬೋದು. ಅನಿಮೋಮೀಟರ್ ಕೇಳಿದ್ದಾನೆ, ಹಲವಾರು ಬಾರಿ ಎಕ್ಸಾಮ್ ಕೇಳಿದ್ದಾನೆ. ಬಟ್ ಇಲ್ಲಿ ಏನಾಗ್ಬಿಟ್ಟಿದ್ದಾನೆ ಅವನು, 4 ಕೊಟ್ಟು ಹೊಂದಿಸಿ ಬರಿ ಅಂತ ಕೇಳಿದ್ದಾನೆ. ಬಟ್ ಇಲ್ಲೇ ಗಮನಿಸಬೇಕಾಗುತ್ತೆ, ಕೆಲವು ಸಂದರ್ಭದೊಳಗೆ ಗಾಳಿ ಅಂತ ಕೂಡ ಕೊಟ್ಟಿರ್ಬೋದು. ಗಾಳಿಯ ಒತ್ತಡವನ್ನು ಅಳಿಯುವುದು ಯಾವುದು ಅಂತ ಕೇಳ್ಬೋದು, ಗಾಳಿ ವೇಗವನ್ನು ಅಳಿಯುವಂತಕ್ಕಂಥ ಮಾನ ಯಾವುದು ಅಂತ ಕೇಳ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಗಮನಿಸಬೇಕಾಗುತ್ತೆ, ಈ 4 ಇದೆಯಲ್ಲ ಇವು ಸರಿಯಾಗಿವೆ. ಇವನೇನಪ್ಪ ಅಂದರೆ ಚೇಂಜ್ ಮಾಡಿಲ್ಲರು, ಅದೇ ಪ್ರಶ್ನೆಯನ್ನು ಕೇಳಿದ್ದಾನೆ. ಹಾಗಾಗಿ ಇಲ್ಲೇ 4 ಇದೆಯಲ್ಲ ಇವು ನೇರವಾಗಿ ಕೂಡ ಪ್ರಶ್ನೆ ಬರ್ಬೋದು, ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಓಕೆ, ಎಸ್. ಹಾಗಾಗಿ ಇದರ ಉತ್ತರ ಏನಪ್ಪ ಅಂದರೆ 1. ಇನ್ನು ನೆಕ್ಸ್ಟ್ ಪ್ರಶ್ನೆ. ಎಸ್, ಸ್ಟೀನ್ ನೇಕರ್ ಎಂಬುದು ವಿಶ್ವದ ಅತಿ ದೊಡ್ಡದಾದ ಒಂದು ಏನು ಅಂತ ಪ್ರಶ್ನೆ ಕೇಳಿದ್ದೇನೆ. ಅಂದರೆ ಸ್ಟೀನ್ ನೇಕರ್ ಎಂಬುದು ವಿಶ್ವದ ಅತಿ ದೊಡ್ಡದಾದ ಮೆದುಳು ಅಣಕ ಮತ್ತು ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. ಹಾಗಾಗಿ ಇದರ ಉತ್ತರ ಏನಪ್ಪ ಅಂದರೆ ಪ್ರಮುಖವಾಗಿ ಗೊತ್ತಿರೋ ಕಂಪ್ಯೂಟರ್ ವಿಭಾಗಗಳು ಬರತಕ್ಕಂಥ ಪ್ರಶ್ನೆ ಇದು. ಹಾಗಾಗಿ ಇದರ ಉತ್ತರ ಏನಪ್ಪ ಅಂತಂದರೆ ಎಸ್, 3. ಮೆದುಳು ಅಣಕ ಸೂಪರ್ ಕಂಪ್ಯೂಟರ್. ಅಂದರೆ ಸ್ಟೀನ್ ನೇಕರ್ ಎಂಬುದು ಮೆದುಳು ಅಣಕ ಸೂಪರ್ ಕಂಪ್ಯೂಟರ್. ಓಕೆ, ಎಸ್. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಜಾಸ್ತಿ ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಎಸ್, 2018 ನಡೆದಂಥ FDA ಪ್ರಶ್ನೆ ಪತ್ರಿಕೆ, 2018 ನಡೆದಂಥ ಪ್ರಶ್ನೆ ಪತ್ರಿಕೆ. ಎಸ್, ಹಾಗಾದರೆ ಇದು ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸೂಪರ್ ಕಂಪ್ಯೂಟರ್ನ ಪಿತ ಎಂದು ಯಾರನ್ನು ಭಾವಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ. ಎಸ್, ಹಾಗಾದರೆ ಸೂಪರ್ ಕಂಪ್ಯೂಟರ್ನ ಪಿತ ಎಂದು ಯಾರನ್ನು ಕರೀತಾರೆ ಅಂತಂದರೆ, ಎಸ್, ಹಾಗಾದರೆ ಇದರ ಉತ್ತರ ಏನಪ್ಪ ಅಂದರೆ ಒಂದೇದ್ದಾಗುತ್ತೆ. ಎಸ್, ಹಾಗಾದರೆ ಮೆರೆ ಕ್ರೇ ಅಂತ ಬರ್ತಾರೆ, ಇವರನ್ನು ಸೂಪರ್ ಕಂಪ್ಯೂಟರ್ ಪಿತ ಅಂತ ಕರೀತಾರೆ, ಅಂದರೆ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. ಹಾಗಾಗಿ ಮೆರ್ಕೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ. ಎಸ್, ಮಲ್ಬೆ ಬಳಿಯಲ್ಲಿರುವ ಸೆಂಟ್ ಮೆರಿಸ್ ದ್ವೀಪದ ಸ್ಥಳೀಯ ಹೆಸರೇನು ಅಂತ ಕೇಳಿದ್ದಾನೆ. ನೋಡ್ರಿ, ಮಲ್ಪೆ ಅಂತ ಕರೀತಾರೆ, ಮಲ್ಪೆ ಬಳಿಯಲ್ಲಿರುವ ಸೆಂಟ್ ಮೆರಿಸ್ ದ್ವೀಪದ ಸ್ಥಳೀಯ ಹೆಸರೇನು ಅಂತ ಕೇಳಿದ್ದಾರೆ. ಆದರೆ ಅಂತ ಒಂದು ದ್ವೀಪ ಅದು ಸೆಂಟ್ ಮೆರಿಸ್ ದ್ವೀಪ ಅಂತ ಕರೀತಾರೆ.
ಅದಕ್ಕೆ ಇನ್ನೊಂದು ಸ್ಥಳೀಯವಾಗಿ ಏನಂತ ಕರೀತಾರೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾನೆ. ಎಸ್, ಹಾಗಾದರೆ ಇಲ್ಲಿ ಅದರ ಉತ್ತರ ನೋಡಿದಾಗ ಆಲ್ಮೋಸ್ಟ್ ಸ್ಪರ್ಧಾರ್ಥಿಗಳು ಆನ್ಸರ್ ಮಾಡಿರ್ತೀರಾ. ಎಸ್, ಹಾಗಾದರೆ ಅದರ ಉತ್ತರ ಏನಪ್ಪ ಅಂತಂದರೆ ಎರಡಾಗುತ್ತೆ. ತೊನ್ಸೆಫಾರ್ ದ್ವೀಪ ಅಂತ ಕರೀತಾರೆ. ಎಸ್, ಹಾಗೆ ಗೊತ್ತಿರಲಿ ಸ್ಪರ್ಧಾರ್ಥಿಗಳೇ, ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪದ ಇನ್ನೊಂದು ಹೆಸರು ಏನಪ್ಪ ಅಂದರೆ, ಅಂದರೆ ಸ್ಥಳೀಯ ಹೆಸರು ಏನಂದರೆ ತೊನ್ಸೆಫಾರ್ ದ್ವೀಪ. ಗೊತ್ತಿರಲಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಕೂಡ ಗಮನಿಸಬೇಕಾಗುತ್ತೆ. ಇಲ್ಲೇ ಮಲ್ಪೆ ಬಳಿ ಇರತಕ್ಕಂಥ ನೋಡಿ ತೊನ್ಸೆಫಾರ್ ದ್ವೀಪದ ಅಲ್ಲಿ ನಾಲ್ಕು ದ್ವೀಪಗಳು ಬರ್ತವೆ. ಒಂದು ತೊನ್ಸೆಫಾರ್ ದ್ವೀಪ ಅಂದರೆ ಅದೇ ಏನಪ್ಪ ಅಂದರೆ ಸೇಂಟ್ ಮೇರಿಸ್. ಇನ್ನೊಂದು ಬರ್ತದೆ ನಾರ್ತ್ ಐಲ್ಯಾಂಡ್ ದ್ವೀಪ ಅಂತ ಬರುತ್ತೆ. ಮತ್ತೊಂದು ಬರುತ್ತೆ ತೆಂಗಿನ ಕಾಯಿ ದ್ವೀಪ ಅಂತ ಕರೀತಾರೆ, ಕೋಕೋನಟ್ ಐಲ್ಯಾಂಡ್ ಅಂತ ಕರೀತಾರೆ. ಕೋಕೋನಟ್ ಅಂದರೆ ತೆಂಗಿನ ಕಾಯಿ ದ್ವೀಪ ಅಂತ ಕರೀತಾರೆ, ತೆಂಗಿನಕಾಯಿ ದ್ವೀಪ. ಇನ್ನೊಂದು ಯಾವ್ದಪ್ಪ ಅಂತಂದರೆ ಅಲ್ಲಿ ದರ್ಯಾ ಬಹದ್ದೂರ್ಗರ್ ದ್ವೀಪ. ಇದು ಕೂಡ ಏನಪ್ಪ ಅಂದರೆ ಇದೇ ಒಂದು ಮಲ್ಪೆ ಒಳಗೆ ಬರತಕ್ಕಂಥ ದ್ವೀಪಗಳು. ಬಟ್ ಇಲ್ಲೇ ಏನು ಕೇಳಿದೆ ನಾನು, ಸೇಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರು ಏನಪ್ಪ ಅಂದರೆ ತೊನ್ಸೆಫಾರ್ ದ್ವೀಪ. ಬಟ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಪಿಜನ್ ದ್ವೀಪ. ಗೊತ್ತಿರಲಿ, ಪಿಜನ್ ಅಂದರೆ ಪಾರಿವಾಳ. ಹಾಗಾದರೆ ಈ ಪಿಜನ್ ದ್ವೀಪ ಎಲ್ಲಿ ಬರುತ್ತದೆ ಗೊತ್ತಿರಲಿ ನೋಡಿ, ಇಲ್ಲಿ ಏನು ಮಾಡಿಬಿಟ್ಟಿದ್ದಾನೆ ಅವನು, ಈ ಪಿಜನ್ ದ್ವೀಪ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾನೆ, ನೇತ್ರಾಣಿ ದ್ವೀಪ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ. ನೇತ್ರಾಣಿ ದ್ವೀಪಕ್ಕೆ ಪಿಜನ್ ದ್ವೀಪ ಅಂತ ಕರೀತಾರೆ. ನೇತ್ರಾಣಿ ದ್ವೀಪ ಇದೆಯಲ್ಲ, ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಪಿಜನ್ ದ್ವೀಪ, ಪಾರಿವಾಳದ ದ್ವೀಪ ಅಂತ ಕರೀತಾರೆ. ಯಾಕಂದರೆ ಪಾರಿವಾಳಗಳು ಜಾಸ್ತಿ, ಯಾಕಂದರೆ ಪಿಜನ್ ಅಂತಂದರೆ ಪಾರಿವಾಳ, ಓಕೆ ಪಾರಿವಾಳ. ಹಾಗಾಗಿ ಪಿಜನ್ ದ್ವೀಪ ಇಲ್ಲಿ ನೋಡಿ, ನೇತ್ರಾಣಿ ದ್ವೀಪಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪಿಜನ್ ದ್ವೀಪ. ಇನ್ನೊಂದು ಇದಕ್ಕೆ ನೇತ್ರಾಣಿ ದ್ವೀಪಕ್ಕೆ ಇನ್ನೊಂದು ಕರೀತಾರೆ ಹಾರ್ಟ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಅಂದರೆ ಹೃದಯ ದ್ವೀಪ ಅಂತ ಕೂಡ ಕರೀತಾರೆ, ಯಾಕಂದರೆ ಹೃದಯದ ಆಕಾರದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಹೃದಯ ದ್ವೀಪ ಅಂತ ಕೂಡ ಕರೀತಾರೆ. ಯಾವುದಕ್ಕೆ? ಈ ಪಿಜನ್ ದ್ವೀಪ ಅಥವಾ ಇದಕ್ಕೆ ಇನ್ನೊಂದು ನೇತ್ರಾಣಿ ದ್ವೀಪ ಇದೆ. ಹಾಗಾಗಿ ಇನ್ನೊಂದು ಗೊತ್ತಿರಲಿ, ಇದು ಎಲ್ಲಿ ಬರ್ತದೆ ಅಂತಂದರೆ ಎಲ್ಲರೂ ಕೂಡ ಪ್ರವಾಸಕ್ಕೆ ಹೋಗಿರ್ತೀರಾ, ಮುರುಡೇಶ್ವರ. ಉತ್ತರ ಕನ್ನಡ ಜಿಲ್ಲೆ ಒಳಗಿರ್ತಕ್ಕಂಥ ಮುರುಡೇಶ್ವರದಾಗೆ ಏನಪ್ಪ ಅಂದರೆ ಆ ಮುರುಡೇಶ್ವರದ ಪ್ರತಿಮೆ ಮೇಲೆ ಹೋಗಿ ನೋಡಿದರೆ ಅದು ಈ ದ್ವೀಪ ಕಾಣ್ತದೆ, ಪಿಜನ್ ಐಲ್ಯಾಂಡ್, ಪಿಜನ್ ದ್ವೀಪ ಕಾಣ್ತದೆ. ಹಾಗಾಗಿ ಅಲ್ಲಿ ಏನಪ್ಪ ಅಂದರೆ ನೇತ್ರಾಣಿ ದ್ವೀಪ ಅಂತ ಕರೀತಾರೆ, ಬಟ್ ಅದಕ್ಕೆ ಇನ್ನೊಂದು ಪಿಜನ್ ದ್ವೀಪ ಅಂತ ಕರೀತಾರೆ. ನೋಡಿ ಎಷ್ಟು ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾನೆ ಇಲ್ಲಿ ಎಕ್ಸಾಮ್ ಒಳಗೆ. ಹಾಗಾಗಿ ಸ್ಪರ್ಧಾರ್ಥಿಗೂ ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪಿಜನ್ ದ್ವೀಪಕ್ಕೆ ಇನ್ನೊಂದು ನೇತ್ರಾಣಿ ದ್ವೀಪ ಅಂತ ಕರೀತಾರೆ. ಇನ್ನೊಂದು ಕೇಳ್ಬೋದು, ಹೃದಯ ದ್ವೀಪ ಅಂತ ಯಾವ ದ್ವೀಪ ಕರೀತಾರೆ ಅಂತಂದರೆ ಇದೇ ನೇತ್ರಾಣಿ ದ್ವೀಪ ಅಂತ ಕರೀತಾರೆ. ಹಾಗಾಗಿ ಸ್ಪರ್ಧಾರ್ಥಿಗೂ ಗಮನಿಸಬೇಕಾಗುತ್ತೆ. ಹಾಗಾದರೆ ನಾನು ದರ್ಯಾ ಬಹದ್ದೂರ್ಗರ್ ಏನಪ್ಪ ಅಂದರೆ ಇದು ಕೂಡ ಮಲ್ಪೆ ಒಳಗಿರ್ತಕ್ಕಂಥ ಒಂದು ದ್ವೀಪ, ಯಾಕಂದರೆ ನಾಲ್ಕು ಇದ್ದಾವೆ ಆಲ್ರೆಡಿ ಹೇಳಿದ್ದೇನೆ. ಹಾಗಾಗಿ ಅಲ್ಲಿ ಒಂದು ಏನಪ್ಪ ಅಂದರೆ ತೊನ್ಸೆಫಾರ್ ದ್ವೀಪ, ಇನ್ನೊಂದು ತೆಂಗಿನಕಾಯಿ ದ್ವೀಪ, ಇನ್ನೊಂದು ನಾರ್ತ್ ಐಲ್ಯಾಂಡ್, ನಾಲ್ಕನೇದು ದರ್ಯಾ ಬಹದ್ದೂರ್ಗರ್. ಹಾಗಾಗಿ ಸ್ಪರ್ಧಾರ್ಥಿಗಳು ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಎಸ್, ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯನ್ನು ಪದಾತಿ ಪಡೆಯ ತೊಟ್ಟಿಲು ಎಂಬ ಅಂಕಿತ ಅಥವಾ ಉಪನಾಮವನ್ನು ಹೊಂದಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದಾನೆ. ಇಲ್ಲಿ ಪದಾತಿ ಪಡೆಯ ತೊಟ್ಟಿಲು ಅಂತ ಅದನ್ನು ಕರೀತಾರೆ ಅಂದರೆ ಎಸ್, ಬೆಳಗಾವಿಯನ್ನು ಕರೀತಾರೆ. ಸ್ಪರ್ಧಾರ್ಥಿ ಗಮನಿಸಬೇಕಾಗುತ್ತೆ, ಇದರ ಉತ್ತರ ಏನಪ್ಪ ಅಂದರೆ ಬೆಳಗಾವಿ ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯನ್ನು ಪದಾತಿ ಪಡೆಯ ತೊಟ್ಟಿಲು ಅಂತ ಕರೀತಾರೆ. ಸ್ಪರ್ಧಾರ್ಥಿ ಗಮನಿಸಬೇಕು, ಇವತ್ತು ಭಾರತದೊಳಗೆ ಏನಪ್ಪ ಅಂದರೆ ಸೈನ್ಯಕ್ಕೆ ಸಂಬಂಧಪಟ್ಟ ಇವತ್ತು ಆರ್ಮಿಗೆ ಏನಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜೊತೆಗೆ ಕೊಡಗು ಭಾಗದೊಳಗೆ ಹೆಚ್ಚಿನ ಜನ ಏನಪ್ಪ ಅಂದರೆ ಆರ್ಮಿಗೆ ಸೇರ್ತಕ್ಕಂಥದ್ದು. ಹಾಗಾಗಿ ಇಲ್ಲೇ ಪದಾತಿ ಪಡಿ ತೊಟ್ಟಿಲು ಅಂತ ಯಾವ್ದು ಕರೀತಾರೆ ಅಂದರೆ ಬೆಳಗಾವಿನ ಕರೀತಾರೆ. ಎಸ್, ಸ್ಪರ್ಧಾರ್ಥಿ ಗಮನಿಸ್ಕೊಳ್ಳಿ, ಬೆಳಗಾವಿಗೆ ಇನ್ನೊಂದು ಏನಪ್ಪ ಅಂದರೆ ಸಕ್ಕರೆ ಜಿಲ್ಲೆ ಅಂತ ಕೂಡ ಕರೀತಾರೆ. ಬೆಳಗಾವಿನ ಸಕ್ಕರೆ ಜಿಲ್ಲೆ ಅಂತ ಕರೀ, ಜೊತೆಗೆ ಕುಂದಾ ನಗರಿ ಅಂತ ಕರೀತಾರೆ. ಯಾವುದು? ಕುಂದಾ ನಗರಿ ಅಂತ ಕರೀತಾರೆ. ಇಂತಹ ಕೆಲವು ಉಪನಾಮಗಳು ಹೊಂದಿರುತ್ತವೆ ಅಂಥದನ್ನು ಕೂಡ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಸ್ಪರ್ಧಾರ್ಥಿಗೂ ಕೂಡ ಗಮನಿಸ್ಬೇಕು. ಇಲ್ಲಿ ಬೆಂಗಳೂರು ಕೊಟ್ಟಿದ್ದಾನೆ, ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೀತಾರೆ, ಸಿಲಿಕಾನ್ ಸಿಟಿ. ಮೈಸೂರು ಏನಪ್ಪ ಅಂತಂದರೆ ಗೊತ್ತಿರೋ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಅಂತ ಕೂಡ ಕರೀತಾರೆ. ಗೊತ್ತಿರೋ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ, ಹಾಗಾಗಿ ಗೊತ್ತಿರಲಿ. ಬೀದರ್ ಏನಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ಬಿದರಿ ಕಲೆ ಅಂತ ಬರುತ್ತೆ, ಬಿದರಿ ಕಲೆ. ಹಾಗಾಗಿ ಅದು ಕೂಡ ಗೊತ್ತಿರಲಿ, ಬಿದರಿ ಕಲೆ. ಹಾಗಾಗಿ ಇಲ್ಲಿ ಏನು ಕೇಳಿದೆ ನಾನು, ಪದಾತಿ ಪಡೆಯ ತೊಟ್ಟಿಲಪ್ಪ ಅಂದ್ರೆ ಇಲ್ಲಿ ಬೆಳಗಾಂ. ಹಾಗಾಗಿ ಸ್ಪರ್ಧಾತು ಗಮನಿಸಬೇಕು, ಸಕ್ಕರೆ ಜಿಲ್ಲೆ ಅಂತಲೂ ಕೂಡ ಬೆಳಗಾಂವನ್ನು ಕರೀತಾರೆ, ಜೊತೆಗೆ ಕುಂದಾ ನಗರಿ ಅಂತ ಅದನ್ನು ಕರೀತಾರೆ, ಬೆಳಗಾವಿಯನ್ನು ಕರೀತಾರೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಗಮನಿಸಬೇಕಾಗತ್ತೆ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಗಣವೆತ್ತ ರಾಜ್ಯಪಾಲರಾಗಿ
ನೇಮಕವಾಗಿರತಕ್ಕಂತಹ ಅಂದರೆ ಶ್ರೀ ವಾಜುಬಾಯಿ ವಾಲಾ ಅವರು ಯಾವ ವಿಧಾನಮಂಡಲದ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅಂದರೆ ಸ್ಪೀಕರ್ ಅಂದರೆ ಪ್ರಸ್ತುತ ಏನು ಕರ್ನಾಟಕದ ರಾಜ್ಯಪಾಲರಿದ್ದಾರೆ ವಾಜುಬಾಯಿ ವಾಲಾವರು, ಆ ವಾಜುಬಾಯಿ ವಾಲಾರವರು ಏನಪ್ಪಂದರೆ ಯಾವ ರಾಜ್ಯದ ಸಭಾಧ್ಯಕ್ಷರಾಗಿ ಅಂದರೆ ಸ್ಪೀಕರಾಗಿ ಅವರು ಕಾರ್ಯನಿರ್ವಹಿಸಿದ್ರು ಅಂತಂದರೆ ಎಸ್ ದ ರೈಟ್ ಆನ್ಸರ್ ಏನಪ್ಪಂದರೆ ಇಲ್ಲಿ ಪ್ರಮುಖವಾಗಿ ಕೇಳಿದಂಥ ಪ್ರಶ್ನೆ ರಾಜ್ಯಪಾಲರಾಗಿ ಅವರು ಅಂದರೆ ಇವಾಗ ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ ಬಟ್ ಅವರು ಗುಜರಾತ್ ವಿಧಾನಸಭೆಯ ಸ್ಪೀಕರ್ ಆಗಿ ಏನಪ್ಪಂದರೆ ಸೇವೆ ಸಲ್ಲಿಸಿದ್ರು. ಹಾಗಾಗಿ ರಾಜ್ಯಪಾಲರು ಹಾಗೆ ಗೊತ್ತಿರಲಿ. ಇನ್ನು ರಾಜ್ಯಪಾಲರು ಅಂತಂದಾಗ ಇಲ್ಲಿ ಕೂಡ ಹಲವಾರು ಪ್ರಶ್ನೆಗಳು ಬರುತ್ತವೆ. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಜ್ಯಪಾಲರನ್ನ ನೇಮಕ ಮಾಡೋರು ಯಾರಪ್ಪ ಅಂತಂದರೆ ಇಲ್ಲಿ ರಾಷ್ಟ್ರಪತಿಗಳು. ಜೊತೆಗೆ ಗೊತ್ತಿರಲಿ, ಇಲ್ಲಿ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೂಡ ಕೇಳ್ತಾ ಇರ್ತೇನೆ. ಬಟ್ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ವರ್ಷ ಅಂದಾಗ ಆಪ್ಷನ್ಸ್ ಒಳಗೆ ಬೇರೆ ಬೇರೆ ಕೊಟ್ಟಿರ್ತಾನೆ. ಎಸ್, ಹಾಗಾದರೆ ರಾಜ್ಯಪಾಲರ ಅಧಿಕಾರಾವಧಿ ಅಂತಂದರೆ ರಾಷ್ಟ್ರಪತಿಯವರ ಇಚ್ಛೆ ಇರುವವರಿಗೆ ಏನಪ್ಪಂದ್ರೆ ಅವರು ಇರ್ಬೋದು, ಅದು ಕೂಡ ಗೊತ್ತಿರಲಿ. ಬಟ್ ನಾರ್ಮಲಾಗಿ 5 ವರ್ಷ ಇರ್ತದೆ. ಬಟ್ ರಾಷ್ಟ್ರಪತಿಯವ್ರು ಯಾವಾಗ ಬೇಕಾದರೂ ಏನಪ್ಪ ಅಂದ್ರೆ ಹಿಂಪಡ್ಕೊಳ್ಳಿ, ಅವ್ರನ್ನ ತೆಗೆದುಹಾಕ್ಬೋದು. ಹಾಗಾಗಿ ರಾಷ್ಟ್ರಪತಿಯವರ ಇಚ್ಛೆ ಇರುವವರಿಗೆ ಏನಪ್ಪಂದ್ರೆ ಅವ್ರ ಅಧಿಕಾರದೊಳಗೆ ಇರ್ಬೋದು. ಹಾಗಾಗಿ ಅದನ್ನು ಕೂಡ ಸ್ಪರ್ಧಾರ್ಥಿ ಗಮನಿಸಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ರಾಜ್ಯಗಳು ಕೂಡ ಒಬ್ಬ ರಾಜ್ಯಪಾಲನ ಹೊಂದಿರತಕ್ಕಂಥದ್ದು. ಹಾಗಾಗಿ ಸಾಮಾನ್ಯ ಗೊತ್ತಿರಲಿ, ರಾಜ್ಯಪಾಲರು ಅಂತಂದಾಗ ಗೊತ್ತಿರಲಿ, ಕರ್ನಾಟಕದ ಮೊದಲ ರಾಜ್ಯಪಾಲರು ಅಂತ ಯಾರನ್ನು ಯಾರು ಅಂತ ಕರಿಬೋದು. ನೆಕ್ಸ್ಟ್ ಪ್ರಶ್ನೆ ಕೇಳ್ಬೋದು, ಕರ್ನಾಟಕದ ಮೊದಲ ರಾಜ್ಯಪಾಲರಪ್ಪ ಅಂದರೆ ಜಯಚಾಮರಾಜ ಒಡೆಯರು. ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರಪ್ಪ ಅಂದರೆ ಜಯಚಾಮರಾಜ ಒಡೆಯರು. ಮತ್ತೊಂದು ಪ್ರಶ್ನೆ ಕೇಳ್ಬೋದು, ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಕೇಳ್ಬೋದು, ವಿ ಎಸ್ ರಮಾದೇವಿಯವರು. ಯಾರೇ? ವಿ ಎಸ್ ರಮಾದೇವಿಯವರು. ಬಟ್ ಇವಾಗ ಯಾರಿದ್ದಾರೆ ಅಂದರೆ ವಾಜುಬಾಯಿ ವಾಲಾ ಅವರಿದ್ದಾರೆ. ಹಾಗಾಗಿ ಅದು ರಿಲೇಟೆಡ್ ಕ್ವಶನ್ ಬಂದಿರತಕ್ಕಂಥ, ಇದು ಪ್ರಚಲಿತ ವಿದ್ಯಮಾನಗಳೇ ಬಂದಿರತಕ್ಕಂಥ ಪ್ರಶ್ನೆ, ಯಾವಾಗ 2018. ಓಕೆ, ಎಸ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಎಸ್, ಇದು ಕೂಡ ಹೊಂದಿಸಿ ಬರೆದು ನೋಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, 3-4 questions, 5 questions ಬರ್ಬೋದು. ಹೊಂದಿಸಿ ಬರೆದೊಳಗೆ ಏನಪ್ಪಂದರೆ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳೇ, ಇಲ್ಲಿ ಕೆಲವು ವಸ್ತುಗಳು ಅಂದರೆ ವಸ್ತುಗಳೆಲ್ಲ ಒಂದು ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ, ವಾಣಿಜ್ಯ ಬೆಳೆಗಳು. ಆ ವಾಣಿಜ್ಯ ಬೆಳೆಗಳು ಏನಿದವಲ್ಲ ಅವುಗಳ ಬೋರ್ಡ್ಗಳು ಬರ್ತವೆ, ಕೇಂದ್ರಗಳು, ಅವುಗಳನ್ನು ಏನಪ್ಪಂದ್ರೆ ಕೊಟ್ಟಿದ್ದಾನೆ, ಅವು ಎಲ್ಲಿದೆ ಅಂತಕ್ಕಂಥದ್ದು ಹೊಂದಿಸಿ ಬೇರೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ. ಎಸ್, ಹಾಗಾದರೆ ಪಟ್ಟಿ ಒಂದು ಪಟ್ಟಿ ನೋಡೋಣ. ಎಸ್, ಹಾಗಾದರೆ ಮಂಡಳಿ ಮತ್ತು ಕೇಂದ್ರ ಕಾರ್ಯಸ್ಥಾನ ಎಲ್ಲಿದೆ ಅಂತ ಕೇಳಿದೆ. ಎಸ್, ಹಾಗಾದರೆ ಕಾಫಿ ಮಂಡಳಿ ಎಲ್ಲಿದೆ ಅಂತ ಕೇಳಿದಾನೆ, ರಬ್ಬರ್ ಮಂಡಳಿ ಎಲ್ಲಿದೆ ಅಂತ ಕೇಳಿದಾನೆ, ಚಹಾ ಮಂಡಳಿ ಎಲ್ಲಿದೆ ಅಂತ ಕೇಳಿದಾನೆ, ಹೊಗೆ ಸೊಪ್ಪು ಮಂಡಳಿ ಎಲ್ಲಿದೆ ಅಂತ ಕೇಳಿದಾನೆ. ಇದನ್ನು ಸ್ಪರ್ಧಾರ್ಥಿಗಳು ಈ ಏನು ವಾಣಿಜ್ಯ ಬೆಳೆಗಳಿದ್ರು, ಜೊತೆಗೆ ಏನಪ್ಪ ಅಂದ್ರೆ ಪ್ರಮುಖ ಗೊತ್ತಿಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಳೆಗಳು ಪ್ರಮುಖವಾಗಿ ಎಲ್ಲಿ ಜಾಸ್ತಿ ಬೆಳೀತಾರಲ್ಲ ಅದು ಗೊತ್ತಿರಬೇಕು ಮೊದಲು, ಅಂದಾಗ ನೀವೇನಪ್ಪ ಅಂದ್ರೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಎಸ್, ಹಾಗಾದರೆ ಕಾಫಿ ಅಂತಂದಾಗ ಭಾರತದೊಳಗೆ ಅತಿ ಹೆಚ್ಚು ಕಾಫಿಯನ್ನು ಎಲ್ಲಿ ಬೆಳೀತಾರೆ? ಆಲ್ಮೋಸ್ಟ್ ಅಲ್ಲಿ ಲೈನ್ ಹುಡ್ತಕ್ಕಂಥ ಸ್ಪರ್ಧಾರ್ಥಿಗಳು 100% ಚಾರ್ಟ್ ಮಾಡಿರ್ತೀರಾ, ಎಲ್ಲ? ಕರ್ನಾಟಕದಲ್ಲಿ. ಎಸ್, ಹಾಗಾದರೆ ಕಾಫಿಯನ್ನು ಬೆಳೀತಕ್ಕಂಥದ್ದು ಜಾಸ್ತಿ ಎಲ್ಪ ಅಂದರೆ ಕರ್ನಾಟಕದಲ್ಲಿ. ಹಾಗಾದರೆ ಪ್ರಮುಖ ಗೊತ್ತಿರಲೇ, ಹಾಗಾದರೆ ಕಾಫಿ ಮಂಡಳಿ ಅಂತಂದಾಗ, ಎಸ್ ನೋಡು ಫಸ್ಟ್ ನೋಡ್ಬಿಡೋಣ. ಎಸ್, ಹಾಗಾದರೆ ಕಾಫಿ ಮಂಡಳಿ ಹಾಗಾದರೆ ಇದು ಪ್ರಮುಖವಾಗಿ ಎಲ್ಲಿದೆ? ಎಸ್, ಬೆಂಗಳೂರು. ಇದನ್ನು ಸ್ಪರ್ಧಾತ್ಮಕ ಪಾಯಿಂಟ್ ಮಾಡ್ಕೋಬೇಕು, ಕಾಫಿ ಮಂಡಳಿ. ಓಕೆ, ನೆಕ್ಸ್ಟ್ ರಬ್ಬರ್. ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಎಲ್ಲಿ ಬೆಳೀತಾರೆ? ಕೇರಳ ರಾಜ್ಯದಲ್ಲಿ ಬೆಳೀತಾರೆ. ಹಾಗಾದರೆ ಕೇರಳದ ಕೊಟ್ಟಾಯಂ ಅಂತ ಬರುತ್ತೆ, ಕೇರಳದ ಕೊಟ್ಟಾಯಂ. ಎಸ್, ಹಾಗಾದರೆ ರಬ್ಬರ್ ಮಂಡಳಿಯಲ್ಲಿದೆ ಕೊಟ್ಟಾಯಂ. ಓಕೆ, ಇನ್ನು ಚಹಾ. ಭಾರತದಲ್ಲಿ ಅತಿ ಹೆಚ್ಚು ಚಹಾವಿನಲ್ಲಿ ಉತ್ಪಾದಿಸ್ತಾರೆ? ಅಸ್ಸಾಂದಲ್ಲಿ ಉತ್ಪಾದಿಸ್ತಾರೆ, ಎಲ್ಲ? ಅಸ್ಸಾಂದಲ್ಲಿ. ಬಟ್ ಇಲ್ಲಿ ಗೊತ್ತಿರಲಿ, ಅಸ್ಸಾಂದು ಯಾವುದೇ ಒಂದು ನಗರವನ್ನು ಕೊಟ್ಟಿಲ್ಲ, ಬಟ್ ಕೋಲ್ಕತ್ತಾ ಕೊಟ್ಟಿದ್ದಾನೆ. ಯಾಕಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಅಂದರೆ ಉತ್ಕೃಷ್ಟವಾದಂಥ ಚಹಾ ಡಾರ್ಜಿಲಿಂಗ್ ಅಂತ ಕರೀತಾರೆ, ಗೊತ್ತಿರಲಿ. ಡಾರ್ಜಿಲಿಂಗ್, ಮತ್ತು ಡಾರ್ಲಿಂಗ್ ಅಲ್ಲ, ಡಾರ್ಜಿಲಿಂಗ್. ಆ ಡಾರ್ಜಿಲಿಂಗ್ ಏನಪ್ಪ ಅಂದರೆ ಜಗತ್ತಿನೊಳಗೆ ಅತಿ ಉತ್ಕೃಷ್ಟವಾದಂಥ ಚಹಾ ಯಾವುದಪ್ಪ ಅಂದರೆ ಡಾರ್ಜಿಲಿಂಗ್. ಹಾಗಾಗಿ ಚಹಾ ಮಂಡಳಿ ಎಲ್ಲಿದೆ ಅಂತಂದರೆ ಕೋಲ್ಕತ್ತಾದೊಳಗದ, ಇಲ್ಲಿದೆ ಕೋಲ್ಕತ್ತಾದೊಳಗೆ. ಇನ್ನು ಹೊಗೆ ಸೊಪ್ಪು, ಇಲ್ಲಿ ಹೊಗೆ ಸೊಪ್ಪು ಅಂತಂದಾಗ ಇದಕ್ಕೆ ಕನ್ನಡ ಪದ ರೀ, ತಂಬಾಕು ಅಂತ ಬರ್ತದೆ. ಆ್ಯಕ್ಚುಲಿ ಪೋರ್ಚುಗೀಸರು ಇದನ್ನು ಪರಿಚಯ ಮಾಡಿದ್ರು ಭಾರತಕ್ಕೆ. ಹೊಗೆ ಸೊಪ್ಪು ತಂಬಾಕು, ಈ ನಿಕೋಟಿನ್ ಅಂತಕ್ಕಂಥ ವಿಷ ಪದಾರ್ಥ ಇದೆ, ನಿಕೋಟಿನ್ ಗೊತ್ತಿರಲಿ. ಹಾಗಾಗಿ ಹೊಗೆ ಸೊಪ್ಪು ಮಂಡಳಿ ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆದಲ್ಲಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ, ಎಲ್ಲ? ಆಂಧ್ರ ಪ್ರದೇಶ. ಹಾಗಾದರೆ ಎಲ್ಲಿದೆ ಆಂಧ್ರ ಪ್ರದೇಶ ನೋಡೋಣ. ಹಾಗಾದರೆ ಮುಂಬೈ ಕೊಟ್ಟಿದ್ದೀನಿ, ಇದು ಆಂಧ್ರ ಪ್ರದೇಶದಲ್ಲಿ ಬರೋದಿಲ್ಲ. ಹಾಗಾದರೆ ಯಾವುದು? ಗುಂಟೂರು. ಯಾವುದ್ರಿ? ಗುಂಟೂರು. ಎಸ್, ಹಾಗಾದರೆ ಇಲ್ಲಿ ಸ್ಪರ್ಧಾರ್ಥಿಗೂ ಗಮನಿಸ್ಬೇಕು, ಆ ಬೆಳೆಯುವಂತಹ ಏನು ಈ
ಪದಾರ್ಥಗಳಿವೆಯಲ್ಲ ಅವು ಎಲ್ಲೆಲ್ಲಿ ಅತಿ ಹೆಚ್ಚಿಗೆ ಎಲ್ಲಿ ಬೆಳೀತಾರೆ ಅದು ಕೂಡ ಗೊತ್ತಿಲ್ಲ. ಹಾಗಾದರೆ ಕಾಫಿ ಮಂಡಳಿ ಇರೋದು ಬೆಂಗಳೂರೊಳಗೆ, ರಬ್ಬರ್ ಮಂಡಳಿ ಇರೋದು ಕೇರಳದ ಕೊಟ್ಟಾಯಮೊಳಗೆ, ಚಹಾ ಮಂಡಳಿ ಇರುವುದು ಕೋಲ್ಕತ್ತಾ ಒಳಗೆ, ಇನ್ನು ಹೊಗೆಸೊಪ್ಪು ಮಂಡಳಿ ಗುಂಟೂರು, ಆಂಧ್ರ ಪ್ರದೇಶದ ಗುಂಟೂರು ಒಳಗಿರತಕ್ಕಂಥದ್ದು. ಎಸ್ ಹಾಗೆ ಗೊತ್ತಿರಲಿ, ಇಲ್ಲಿ ಬೋರ್ಡ್ ಕೇಳಿದಾನೆ, ಮಂಡಳಿ ಕೇಳಿದಾನೆ, ಬಟ್ಟೆ ಒಂದು ಸತ ಏಮ ಬಿಡ್ತಾನೆ ಅದು ನೋಡೋಣ. ಹಾಗಾದರೆ ಸ್ವಲ್ಪ ಇದನ್ನು ಆನ್ಸರ್ ನೋಡೋಣ ಮೊದಲು. ಹಾಗಾಗಿ ಆಲ್ಮೋಸ್ಟ್ ಆಲ್ ನೀವು ಇಲ್ಲಿ ಲೈನ್ ಹೇಳಿದ್ದೀನಿ, ಆಲ್ಮೋಸ್ಟ್ ಆಲ್ ಆನ್ಸರ್ ಮಾಡಿರ್ತೀರಿ. ಹಾಗಾದರೆ ಎಸ್ ಕಾಫಿ ಮಂಡಳಿ, ಎಸ್ ಎ ಟು ಇಲ್ಲಿದೆ, ಎಸ್ ಇಲ್ಲಿದೆ, 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 ಓಕೆ. ಬಿ ರಬ್ಬರ್ ಕೊಟ್ಟೆ, ಬಿ 3, ಎಸ್ ಇಲ್ಲಿ ಇದೆ, ಎಸ್. ಇನ್ನು ಸಿ ಚಹಾ ಮಂಡಳಿ, ಎಸ್ ಕೋಲ್ಕತ್ತಾ, ಓಕೆ ಕೋಲ್ಕತ್ತಾ. ಇನ್ನು ಹೋಗೆ ಸೊಪ್ಪು ಡಿ, ಎಸ್. ಹಾಗಾದರೆ ಆನ್ಸರ್ ಯಾವುದಾಗುತ್ತಿಲ್ಲ, ಎಸ್ 2 ಆಗುತ್ತೆ. ಎಸ್ ಸ್ಪರ್ಧಾರ್ಥ ಗಮನಿಸಬೇಕಾಗುತ್ತೆ, ಆನ್ಸರ್ ಏನಪ್ಪ ಅಂದರೆ ಎರಡನೇದಾಗುತ್ತೆ. ಯಾಕಂದರೆ ಎ 2 ಕಾಫಿ ಬೆಂಗಳೂರು, ಓಕೆ. ಬಿ 3 ರಬ್ಬರ್, ಓಕೆ. ಸಿ 4 ಕೋಲ್ಕತ್ತಾ, ಓಕೆ. ಡಿ ಹೊಗೆಸೊಪ್ಪು ಗುಂಟೂರು, ಓಕೆ. ಹಾಗಾಗಿ ಆನ್ಸರ್ ಕೂಡ ಮಾಡಿರ್ತಾರೆ. ಬಟ್ ಇಲ್ಲೇನು ಸ್ವಲ್ಪ ಗಮನಿಸ್ಬೇಕು ಸ್ಪರ್ಧಾರ್ಥಿಗಳು, ಕಾಫಿ ಕೇಳಿದ್ದೇನೆ, ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ಬಿಟ್ರೆ ಅವಾಗ ಮಾಡ್ಬಿಡ್ತೀರಾ ನೆಕ್ಸ್ಟ್ ಎಕ್ಸಾಮ್ ಒಳಗೆ. ಭಾರತದಲ್ಲಿ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಥವಾ ಕಾಫಿ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಕೇಳಿದಾಗ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಅದು ಕೂಡ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಒಳಗದೆ. ಯಾಕಂದರೆ ಕಾಫಿಯ ನಾಡು ಅಂತ ಅದನ್ನು ಕರೀತಾರೆ, ಚಿಕ್ಕಮಗಳೂರು ಜಿಲ್ಲೆಯನ್ನು ಕರೀತಾರೆ. ಹಾಗಾಗಿ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆ ಒಳಗದೆ, ಓಕೆ. ಎಸ್, ಒಂದು ವೇಳೆ ಇನ್ನು ರಬ್ಬರ್ ಸಂಶೋಧನಾ ಕೇಂದ್ರ, ರಬ್ಬರ್ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಕೇಳಿಬಿಟ್ಟಿದ್ರೆ ಅದೆಲ್ಲಿದೆ, ಸೇಮ್ ಆಜ್ ಇಟ್ ಇಸ್ ಕೊಟ್ಟಾಯಮ ಒಳಗದೆ, ಓಕೆ ಕೊಟ್ಟಾಯ. ಇನ್ನು ಚಹಾ ನೋಡ್ರಿ, ಹಾಗೆ ಗೊತ್ತಿರಲಿ, ಇದು ಪ್ರಮುಖವಾಗಿ ಚಹಾ ಸಂಶೋಧನಾ ಕೇಂದ್ರ ಅಂದರೆ ಟೀ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದಾಗ ಇದು ಅಸ್ಸಾಂ ರಾಜ್ಯದೊಳಗಿರತಕ್ಕಂಥದ್ದು, ಓಕೆ. ಎಸ್. ಇನ್ನು ಹೊಗೆಸೊಪ್ಪು ಅಂತಂದಾಗ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ, ರಾಜಮುಂಡ್ರಿ, ಆಂಧ್ರ ಪ್ರದೇಶದ ರಾಜಮುಂಡ್ರಿ ಒಳಗದೆ. ಸ್ಪರ್ಧಾರ್ಥಿ ಗಮನಿಸ್ಬೇಕು, ಇಲ್ಲಿ ಏನು ನಾ ಹೇಳ್ತಾ ಇದ್ದೀನಲ್ಲ ಇವನ್ನೆಲ್ಲನಪ್ಪ ನೀವು ಗಮನ ಇಟ್ಕೊಳ್ಬೇಕು. ಯಾಕಂದರೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ನಾ ಯಾಕೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆಂದರೆ, ಥಿಂಕಿಂಗ್ ಆಫ್ ವೇ ಅಂದರೆ ನಿಮ್ಮದು ಪ್ರಶ್ನೆಯನ್ನು ವಿಚಾರ ಮಾಡ್ತಕ್ಕಂಥ ಭಾಳಷ್ಟು ಬೇರೆ ಬೇರೆ ರೀತಿ ಒಳಗೆ ವಿಚಾರ ಮಾಡ್ಬೇಕು, ಹೆಂಗೆ ಕೇಳ್ತಾನೆ ಹೆಂಗಿಲ್ಲ ಅಂತಕ್ಕಂಥದ್ದು. ಯಾಕಂದರೆ ಗೊತ್ತಿರಲಿ, ಕಾಫಿ ಅಂತಂದಾಗ ನೋಡಿರಿ ಕಾಫಿ ಒಳಗೆ ಕೆಫಿನ್ ಅಂತ ಬರುತ್ತೆ, ವಿಷ ಪದಾರ್ಥ, ಹೌದಾ, ಕೆಫಿನ್ ಅಂತ ಇರುತ್ತೆ. ಯಾಕಂದರೆ ಅದು ಪ್ರಮುಖವಾಗಿ ಗೊತ್ತಿರಲಿ, ಕೆಫಿನ್ ಅಂತ ಬರುತ್ತೆ. ಹಾಗಾದರೆ ಕಾಫಿ ಅಂತಂದಾಗ ಈ ಭಾರತಕ್ಕೆ ಕಾಫಿಯನ್ನು ಪರಿಚಯ ಮಾಡಿದವರು ಯಾರು ಅಂತಂದ್ರೆ ಗೊತ್ತಿರಲೇ, ಬಾಬಾ ಬುಡನ್ಗಿರಿ, ಓಕೆ, ಬಾಬಾ ಅಂತ ಬರ್ತಾರೆ ಅವರು. ಏನಪ್ಪ ಅಂದರೆ ಮೆಕ್ಕಾಕ್ಕೆ ಹೋದಾಗ ಅವರಲ್ಲಿ ಕಾಫಿ ಬೀಜಗಳನ್ನು ತಂದು ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಬಾಬಾ ಬುಡನ್ಗಿರಿ ಅಂತ ಬೆಟ್ಟ ಇದೆ ಅಲ್ಲಿ ಏನಪ್ಪ ಅಂದ್ರೆ ಹಾಕಿದರು, ಆ ಕಾಫಿ ಏನಪ್ಪ ಅಂದ್ರೆ ಇವತ್ತು ಭಾರತದಂತ ಘಮಘಮಿಸುವ ಕಾಫಿ ಏನಪ್ಪ ಅಂದ್ರೆ ಇವತ್ತು ನಾವು ಕುಡಿತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕಾಫಿ ಏನಪ್ಪ ಅಂದರೆ ಭಾರತದಲ್ಲಿ ಪರಿಚಯ ಮಾಡೋದಪ್ಪ ಅಂದರೆ ಬಾಬಾ ದೇವರು ಬಾಬಾ ಬುಡನ್ಗಿರಿ ಅಂತ ಒಂದು ಬೆಟ್ಟ ಇದೆ ಚಿಕ್ಕಮಗಳೂರು ಜಿಲ್ಲೆ ಒಳಗೆ, ಅದು ಕೂಡ ಗೊತ್ತಿದೆ, ಓಕೆ. ಎಸ್, ಹಾಗಾಗಿ ಇದನ್ನು ಸ್ಪರ್ಧೆ ಗಮನಿಸಬೇಕಾಗುತ್ತೆ. ಇನ್ನು ಚಹಾ ಅಂತಂದ್ರೆ ಗೊತ್ತಿರಲಿ, ಚಹಾ ಇದೊಂದು ಕೂಡ ಪಾನೀಯ ಇದು, ಓಕೆ. ಚಹಾವನ್ನು ಪರಿಚಯಿಸಿದಂಥ ರಾಷ್ಟ್ರ ಯಾವುದು ಅಂದರೆ ಚೀನಾ. ಚಹಾವನ್ನು ಏನು ಕೊರೋನಾ ವೈರಸ್ ಪರಿಚಯ ಮಾಡೈತಲ್ಲ, ಚಹಾವನ್ನು ಕೂಡ ಏನಪ್ಪ ಅಂದರೆ ಪರಿಚಯ ದೇಶ ಏನಪ್ಪ ಅಂದರೆ ಇಲ್ಲಿ ಚೀನಾ, ಹಾಗೆ ಕೂಡ ಗೊತ್ತಿದೆ, ಓಕೆ. ಎಸ್, ಇನ್ನು ತಂಬಾಕು ಅಂತ ಗೊತ್ತಿರಲಿ, ಈ ತಂಬಾಕು ಇದನ್ನು ಪೋರ್ಚುಗೀಸರು ಏನಪ್ಪ ಅಂದರೆ ಪರಿಚಯ ಮಾಡಿದರು ಭಾರತದಲ್ಲಿ, ಅಮೇರಿಕದ ಬೆಳೆ ಅದು, ಅದನ್ನೇನಪ್ಪ ಅಂದರೆ ಭಾರತದಲ್ಲಿ ಪೋರ್ಚುಗೀಸರು ಪರಿಚಯ ಮಾಡಿದರು. ಹಾಗಾಗಿ ಸ್ಪರ್ಧಾರ್ಥ ಗಮನಿಸಬೇಕಾಗುತ್ತೆ. ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ನಾನೇನಪ್ಪ ಅಂದರೆ ನಿಮಗೆ ಇಲ್ಲಿ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ಸುಮ್ಮನೆ ಹೋಗ್ಬೋದಾಗಿತ್ತು, ಬಟ್ ವಿದ್ಯಾರ್ಥಿಗಳು ಅದನ್ನು ಭಾಳಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಿಳಿದುಕೊಂಡಾಗ ಮಾತ್ರ ಏನಪ್ಪ ಅಂದರೆ ಯಾವುದೇ ಎಕ್ಸಾಮ್ ಒಳಗೆ ಏನಪ್ಪ ಅಂದರೆ ಯಶಸ್ವಿಯಾಗಲಿಕ್ಕೆ ನೀವು ಸಾಧ್ಯ ಆಗ್ತದೆ.